ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ನಾಲ್ಕು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಿಚ್ಚೆ ಬಚ್ಚೆ ತುಮಿ ಅಬ್ ಟೀಚರ್ ಬನ್ ಸಬ್ ಕೋ ಮನ್ ವಶೀಕರಣ ಮಂತ್ರ ಸುನಾನ ಹೇ ಯ ತುಮ್ ಸಬ್ ಬಚ್ಚೋಕಿ ಡ್ಯೂಟಿ ಹೇ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮೊದಲ ಮಕ್ಕಳೇ ಈಗ ನಾವು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಕರಾಗಿ ಸರ್ವರಿಗೂ ಸಹ ಈ ಒಂದು ವಶೀಕರಣ ಮಂತ್ರವನ್ನು ಕೊಡಬೇಕಾಗಿದೆ ಯಾಕಂದ್ರೆ ನಾವು ಮಕ್ಕಳ ಇದೊಂದು ಪರಮ ಕರ್ತವ್ಯ ಆಗಿದೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಬಾ ಕಿನ್ ಬಚ್ಚೊಂಕಾ ಕುಚ್ಛ ಭೀ ಸ್ವೀಕಾರ ಬಾಬಾ ಯಾವ ಮಕ್ಕಳ ಏನನ್ನೂ ಸಹ ಸ್ವೀಕಾರ ಮಾಡೋದಿಲ್ಲ ಅದಕ್ಕೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಜಿನೆ ಅಹಂಕಾರ ಹೇ ಮೇತಾ ಹೂ ಮದ್ ಕರ್ ಸಕತಾ ಹಾಂ ಬಾಬಾ ಕುಚ್ ಬಿ ಸ್ವೀಕಾರ ನೀರ್ತೆ ಹ್ಞೂ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಯಾರಿಗೆ ಅಹಂಕಾರ ಇದೆ ನಾನು ಬಾಬನಿಗೆ ಇಷ್ಟು ಕೊಡ್ತೇನೆ ಸೇವೆಗೆ ಇಷ್ಟು ಕೊಡ್ತೇನೆ ಇಷ್ಟು ಸಹಯೋಗ ಮಾಡ್ತೇನೆ ಆ ಅಂಥ ಮಕ್ಕಳದು ಬಾಬಾ ಏನೂ ಸಹ ಸ್ವೀಕಾರ ಮಾಡೋದಿಲ್ಲ ಬಾಬಾ ಕತೆ ಮೇರೆ ಆತ್ಮೇ ಚಾಬಿ ಹೇ ಚಾಹ್ತುಮೆ ಕಿಸಿಕೋ ಗರೀಬ್ ಬನೋ ಚಾಯ್ ಕಿಸಿಕೋ ಸಾಹುಕಾರ ಬನೋ ಬಾಬಾ ಇದ್ದಾರೆ ಬಾಬನ ಹತ್ರ ಅಭಿಗದ ಕೈ ಇದೆ ಅಂತೆ ಇಷ್ಟ ಬಂದರೆ ನಾನು ಅವರಿಗೆ ಶ್ರೀಮಂತನೂ ಮಾಡಬಲ್ಲೆ ಅವರಿಗೆ ಬಡವರು ಮಾಡಬಲ್ಲೆ ಅಂತ ಬಾಬು ತಿಳಿಸ್ಕೊಡ್ತಾಯಿದ್ದಾರೆ ಯಿ ಡ್ರಾಮಾ ಕಾ ರಾಜ್ ಹೇ ಇದು ಸಹ ಏನಾಗಿದೆ ನಾಟಕದ ಒಂದು ಗುಹ್ಯ ರಹಸ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಜಿನ್ಹೆ ಆಜ್ ಅಪ್ನಿ ಸಾವುಕಾರಿಕ ಘಮಂಡ್ ಹೇ ವ ಕಲ್ ಗರೀಬ್ ಬಂಜಾತೆ ಅವ್ರ ಗರೀಬ್ ಬಚ್ಚೆ ಬಾಪ್ ಬಾಬೆ ಕಾರ್ಯಮೇ ಅಪ್ನಿ ಪಾಯಿ ಪಾಯಿ ಸಫಲ ಕರ್ ಸಾವುಕಾರ ಬಂಜಾತೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಯಾರಿಗೆ ಇವತ್ತು ನಾನು ಭಾಳ ಶ್ರೀಮಂತಿದ್ದೇನೆ ಅಂತ ಒಂದು ಗರ್ವ ಇದೆ ಅವರು ನಾಳೆ ಬಡವರಾಗ್ಬೋದು ಹಾಗೂ ಯಾರು ಬಡವರಿದ್ದಾರೆ ಅವರು ತಮ್ಮ ಒಂದೊಂದು ನಯಪೆಸನ್ನು ಸಹ ಬಾಬನ ಮಹಾಯಜ್ಞಕ್ಕೆ ಸಫಲ ಮಾಡಿದಾಗ ಅವರು ಭವಿಷ್ಯ ಇಪ್ಪತ್ತೊಂದು ಜನ್ಮಗೋಸ್ಕರ ಶ್ರೀಮಂತರಾಗ್ತಾರೆ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಓಂ ಶಾಂತಿ ಇವತ್ತು ರುಹಾನಿ ಬಚ್ಚಿ ಜಾಂತಿ ಹೇಗೆ ಬಾಪ್ ಆಯೇ ಹೆಕೋ ನೈ ದುನಿಯಾ ಕವರ್ಸಾದೇನೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಾವೆಲ್ಲ ಆತ್ಮಿಕ ಮಕ್ಕಳು ಈಗ ತಿಳ್ಕೊಂಡಿದ್ದೇವೆ ಬಾಬಾ ನಾವು ಮಕ್ಕಳಿಗೆ ಹೊಸ ಜಗತ್ತಿನ ಆಸ್ತಿ ಕೊಡಲಿಕ್ಕೆ ಬಂದಿದ್ದಾರೆ ಯಾತೋ ಬಚ್ಚೋಂಕು ಪಕ್ಕಾ ಏನ ಕಿ ಜನ ನಮ್ಮ ಕೋ ಯಾತ್ ಕರೆಂಗೆ ಉತ್ತನ ಪವಿತ್ರ ಬನೇಗೆ ಬಾಬಾ ತಿಳ್ಸ್ಕೊಡ್ತಾಯಿದೆ ಈಗ ನಾವೆಲ್ಲ ಮಕ್ಕಳಿಗೆ ಪಕ್ಕ ಇದೆ ನಾವೆಷ್ಟೆಷ್ಟು ಬಾಬನ ನೆನಪು ಮಾಡ್ತೇವೆ ಅಷ್ಟೇನಾಗ್ತೇವೆ ಪವಿತ್ರ ಆಗ್ತೇವೆ ಜತನ ಅಚ್ಚಾ ಟೀಚರ್ ಬನ್ನಿಂಗ್ ಉತ್ತನ ಉಂಚು ಪಾಯಂಗೆ ಜೊತೆಗೆ ಬಾಬನ ಶಿಕ್ಷಣವನ್ನು ನಾವು ಎಷ್ಟೆಷ್ಟು ಬೇರೆಯವ್ರಿಗೆ ತಿಳಿಸ್ಕೊಡ್ತೀವಿ ಎಷ್ಟು ಒಳ್ಳೆಯ ಟೀಚರ್ ಆಗ್ತೀವಿ ಅಷ್ಟು ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಸಹ ಸಿಗ್ತದೆ ಬಾಬಾ ತುಮೇ ರೂಪ ರೂಪಮೆ ಪಡಾನ ಸಿಕ್ಕಾತೆ ತುಮಕೋ ಫಿರ್ ಅವರೊಂದ್ಕೋ ಸಿಕ್ಕಾನೆ ಹ್ಞೂ ಬಾಬಾ ಪರಮ ಶಿಕ್ಷಕ ನಾವು ಮಕ್ಕಳಿಗೂ ಸಹ ಶಿಕ್ಷಕರನ್ನಾಗಿ ಮಾಡ್ತಾ ಇದೆ ಯಾವ ರೀತಿ ನಾವು ಶಿಕ್ಷಕರಾಗಿ ಬೇರೆಯವ್ರಿಗೆ ಜ್ಞಾನ ತಿಳಿಸ್ಕೊಡ್ಬೇಕಂತ ನಮಗೆ ಬಾಬಾ ಇದ್ದಾರೆ ಅದಕ್ಕೋಸ್ಕರ ನಾವು ಸಹ ಏನಾಗಬೇಕು ಶಿಕ್ಷಕರಾಗಿ ಬೇರೆಯವ್ರಿಗೆ ಜ್ಞಾನವನ್ನು ಕಲಿಸ್ಕೊಡ್ಬೇಕಾಗಿದೆ ತುಮ್ ಪಡಾನೆ ವಾಲೆ ಟೀಚರ್ ಜರೂರು ಬಂತೇ ಹೋ ಬಾಕಿ ತುಮ್ ಕೊಯ್ಕ ಗುರು ನಹಿ ಬನ್ಸಕ್ತೆ ಹೋ ಸಿರ್ಫ್ ಟೀಚರ್ ಬಂದ್ಸಕ್ತೆ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಯಾರಿಗಾದರೂ ಸಹ ಶಿಕ್ಷಕ ಕೊಟ್ಟು ಬೇರೆಯವ್ರಿಗೆ ಬಾಬನ ಶಿಕ್ಷಕರಾಗಿ ಈ ಶಿಕ್ಷಣ ಕೊಡ್ಬೋದು ನಾವು ಅವರ ಶಿಕ್ಷಕರಾಗಬೇಕು ಹೊರತು ಯಾರ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಗುರು ಆಗಲೂಬಾರ್ದು ಅಂತ ಹೇಳ್ತಾರೆ ಬಾಬಾ ತ ಏಕೆ ಸದ್ಗುರು ಹೇ ವ ಸಿಕ್ಲಾತೇ ಆದರೆ ನಮ್ಮೆಲ್ಲರ ಗುರು ಯಾರಾಗಿದ್ದಾರೆ ಶಿವಬಾಬಾ ಸದ್ಗುರು ಒಬ್ಬರೇ ಆಗಿದ್ದಾರೆ ಅವರೇ ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಸರ್ವಕ ಸದ್ಗುರು ಏಕಹಿ ಹೇ ವ ಟೀಚರ್ ಬನಾತೆ ಹೇ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಸರ್ವರ ಸದ್ಗುರು ಯಾರಾಗಿದ್ದಾರೆ ಶಿವಬಾಬಾ ಒಬ್ಬರೇ ಆಗಿದ್ದಾರೆ ಅವರೇ ನಾವು ಮಕ್ಕಳಿಗೆ ಟೀಚರನ್ನಾಗಿ ಮಾಡ್ತಾರೆ ತುಮ್ ಸಬ್ಕೋ ಟೀಚ್ ಕರ್ಕೆ ರಾಸ್ತಾ ಬೇತೆ ಹೋ ಮನ್ ಮನಾಭಾವ್ ಕಾ ಬಾಪೇ ತುಮಾರೇ ಪರ ಈ ಡ್ಯೂಟಿ ರಕೀಯಕ್ಕೆ ಮುಂಜೆ ಯೋ ಓರ್ ಫಿರ್ ಟೀಚರ್ ಭೀ ಬನೋ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನಾವೆಲ್ಲ ಮಕ್ಕಳಿಗೂ ಸಹ ಶಿಕ್ಷಕರಾಗಿ ಓದಿಸ್ಬೇಕಾಗಿದೆ ಏನು ಮನ್ಮನಾಭವ್ ಕೆ ಬಾಬಾ ನಾವು ಮಕ್ಕಳಿಗೆ ಈ ಒಂದು ಪರವ ಕರ್ತವ್ಯವನ್ನು ಕೊಡ್ತಾ ಇದ್ದರೆ ಮಕ್ಕಳು ನೀವೆಲ್ಲರಿಗೂ ಸಹ ಈ ಜ್ಞಾನವನ್ನು ಕಲಿಸ್ಕೊಡಿ ಅಂಥೇಳಿ ತುಮ್ ಕೊಯ್ಕೋ ಬಾಪ್ ಕಾ ಪರಿಚಯ ದೇತೀತು ಉಂಕಾ ಭೀ ಫರ್ಜ್ ಹೇ ಬಾಪ್ಕೋ ಯಾತ್ ಕರ್ನಾ ಬಾಬಾ ನೆನಪಿಸ್ತಾ ಇದ್ದಾರೆ ನಾವು ಯಾರಿಗಾದ್ರೂ ಸಹ ಬಾಬನ ಒಂದು ಪರಿಚಯ ಕೊಟ್ಟಾಗ ಯಾರಿಗೆ ಕೊಟ್ಟಿರ್ತೇವೆ ಅವ್ರದ್ದು ಸಹ ಇದು ಒಂದು ಕರ್ತವ್ಯವಾಗಿದೆ ಶುಭವನ್ನು ನೆನಪು ಮಾಡೋದು ಅಂತ ಟೀಚರ್ ರೂಪ ರೂಪ್ಮೆ ಸೃಷ್ಟಿಚಕ್ರಿಗೆ ನಾಲೆಜ್ ದೇನಿ ಪಡ್ತೀಯೇ ಬಾಪ್ಕೋ ಜರು ಯರ್ನಾ ಪಡೆ ಬಾಪ್ಕಿ ಯಾಪ ಮಿಟ್ ಜಾ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಟೀಚರ್ ರೂಪದಲ್ಲಿ ನಾವು ಏನು ಮಾಡಬೇಕು ಸೃಷ್ಟಿಚಕ್ರದೆಲ್ಲ ಜ್ಞಾನವನ್ನು ಅವರಿಗೆ ಕೊಡಬೇಕಾಗಿದೆ ಜೊತೆಗೆ ಬಾಬನನ ಯಾವಾಗ ಬಾಬನ ಪರಿಚಯ ಸಿಕ್ತೋ ಆಗ ಬಾಬನ ನೆನಪು ಮಂತು ಅವಶ್ಯವಾಗಿ ಮಾಡಬೇಕು ಯಾಕಂದರೆ ಎಷ್ಟು ಬಾಬನ ನೆನಪು ಮಾಡ್ತೀವಿ ಪರಮಾತ್ಮ ನೆನಪಿಂದಲೇ ನಮ್ದು ಏನಾಗ್ತದೆ ಎಲ್ಲ ಪಾಪಗಳು ಭಸ್ಮ ಆಗ್ತವೆ ಬಚ್ಚೆ ಜಾನತೆ ಹಮ್ ಪಾಪ ಆತ್ಮ ಹೇ ಇಸ್ಲಿಯೇ ಬಾಪ್ ಹಮ್ಕೋ ಸಬ್ಕೋ ಕತೆ ಅಪ್ನೆ ಕೋ ಆತ್ಮ ಬಾಪ್ ಕೋ ಯಾತ್ ಕೊತ್ತು ತುಮಾರೇ ಪಾಪ ಮಿಟ್ ಜಾಯಿಂಗೆ ಬಾಪ ಹೀ ಹೇ ಪತಿತ್ ಪಾ ಬಾಪ ತೀರಿಸ್ಕೊಡ್ತಾ ಇದ್ದಾರೆ ಈಗ ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ದ್ವಾಪರ ಯುಗದಿಂದ ಜನಮಣ್ ಚಕ್ರದಲ್ಲಿ ಬರ್ತಾ 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 ನಾವೆಲ್ಲ ಏನಾಗಿದ್ದೇವೆ ಪಾಪತ್ಮ ಆಗಿದ್ದೇವೆ ಅದಕ್ಕೋಸ್ಕರ ಒಬ್ಬ ಪರಮಾತ್ಮ ನೆನಪಿನಿಂದಲೇ ನಮ್ಮೆಲ್ಲ ಪಾಪಗಳು ಭಸ್ಮ ಆಗಲಿಕ್ಕೆ ಸಾಧ್ಯ ಯಾಕಂದರೆ ಪತಿತ್ರನ್ನು ಪಾವನ ಮಾಡೋರು ಯಾರಾಗಿದ್ದಾರೆ ಶಿವ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಅದಕ್ಕೋಸ್ಕರ ಅವರು ನೆನಪು ಮಾಡಿದರೆ ಮಾತ್ರ ನಮ್ಮ ಪಾಪಗಳು ಭಸ್ಮ ಆಗ್ತವೆ ಉಡ್ ಚಲತೆ ಬಾಪಕ್ಕೂ ಯಾತ್ಕರೋ ಅದಕ್ಕೆ ಬಾಬಾ ತೀರಿಸ್ಕೊಡ್ತಾರೆ ಕ್ಷಣ ಕ್ಷಣಕ್ಕೂ ಕುತ್ಕೊಳ್ಬೇಕಾದ್ರೆ ನಿಂತಾಗ ನಡ್ತಾ ಇರಬೇಕು ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೂ ಸಹ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಓ ಲೋಕ್ ಗಂಗಾ ಸ್ನಾನ ಕರ್ತೇ ಇತ್ತು ಗಂಗಾಕೋ ಯಾತ್ ಕರ್ತೆ ಹ್ಞೂ ಬಾಬಾ ಉದಾಹರಣೆ ಕೊಡ್ತಾರೆ ಯಾವ ರೀತಿ ಲೌಕಿಕದಲ್ಲಿ ಗಂಗಾ ಸ್ನಾನ ಮಾಡಬೇಕಾದ್ರೆ ಹರಿ ಹರಿ ಗಂಗೆ ಅಥವಾ ಗಂಗೆಗೆ ನಮಸ್ಕಾರ ಮಾಡಿ ಗಂಗೆಗೆ ನೆನಪು ಮಾಡ್ತಾರೆ ನನ್ನ ಎಲ್ಲ ಪಾಪ ತೊಳಿ ಅಂತ ಗಂಗೆನ ನೆನಪು ಮಾಡ್ತಾರೆ ಸಮಷ್ಟೇವ ಪತಿತ್ ಪಾವನೆ ಯಾಕಂದರೆ ಆ ಗಂಗೆ ಏನಾಗಿದ್ದಾರೆ ಗಂಗಾ ನೀರು ನಮ್ಮನ್ನು ಪಾವನ ಪಾವನೆ ಅಂತ ತಿಳ್ಕೊತಾರೆ ಗಂಗಾಕು ಯಾದ ಕರ್ನೆ ಸೇ ಪಾವನ್ ಬಂಜಾನ ಪರಂತು ಬಾಬ್ ಕತೆ ಕೊಯ್ ಬಿ ಪಾವನ್ ಬನ್ನೇ ಸಕ್ತಿ ಬಾಬ ತಿಳ್ಸ್ಕೊಳ್ಳಿ ಅವ್ರಿಂದ ತಿಳ್ಕೊತಾರೆ ಗಂಗೆ ನೆನಪು ಮಾಡಿದರೆ ನಾವು ಪಾವನ ಹಾಕ್ತೇವೆ ಆದರೆ ಬಾಬ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಯಾವುದೇ ಒಂದು ನೀರು ಪಂಚ ತತ್ವದಲ್ಲಿ ಒಂದು ತತ್ವ ನೀರು ಜಲ ಅದು ನಮ್ಮ ಶರೀರವನ್ನು ಬಲೆ ಸ್ವಲ್ಪ शुद्धम बोध तो आत्म पापवना तुणी के साध्य बाबा पानी से कैसे पावन बनेंगे बाप कहते मैं पतित पावन हूँ हे बच्चों देह से देह के सब धर्म छोड़ मुझे याद करने से तुम पावन बन फिर से अपने घर मुक्ति धाम में पहुँचाएंगे बाबा तीस को नानू पति पावन आगे ಸ್ಥೂಲ ನೀರು ಯಾರನ್ನು ಸಹ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬಾಬಾ ನಾವು ಮಕ್ಕಳಿಗೆ ಹೇ ಮಕ್ಕಳೇ ನೀವು ದೇಹ ಸಹಿತ ಎಲ್ಲವನ್ನ ಮರೆತು ನನ್ನೊಬ್ಬನ ನೆನಪು ಮಾಡಿ ಆಗ ನೀವು ಪಾವನರಾಗಿ ಮರಳಿ ವಾಪಸ್ಸು ಮುಕ್ತಿಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸಾರಾ ಕಲ್ಪ ಗರಕು ಭೂಲೆ ಒಂದ್ಸಲ ಪರಂಧಾಮದಿಂದ ಕೆಳಗೆ ಬಂದುಬಿಟ್ವಿ ಈಗ ಐದು ಸಾವಿರ ಶೈಡೀ ಕಲ್ಪ ನಮ್ಮ ಮೂಲ ಮನೆ ಪರಂಧಾಮನ ಮರೆತು ಬಿಟ್ಟಿದ್ವಿ

ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಕಲ್ಪದಲ್ಲಿ ಒಂದೇ ಸಮಯ ಅಂದರೆ ಕಲಿಯುಗದ ಅಂತಿಮ ಸಮಯದಲ್ಲಿ ಯಾವಾಗ ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ಬಂದು ನಾವು ಮಕ್ಕಳಿಗೆ ಈ ಬ್ರಹ್ಮ ತಂದೆ ಮುಖದ ಮೂಲಕ ಜ್ಞಾನವನ್ನು ಕೊಡ್ತಾರೆ ತನ್ನ ಪರಿಚಯವನ್ನು ಕೊಡ್ತಾರೆ ಇಸ್ ಮುಖಕ್ಕೆ ಕಿತ್ನಿ ಮಹಿಮಾ ಹೇ ಗಾವು ಮುಖ ಅತೇ ಏನ ವ ಗಾವು ತೋ ಜಾನ್ವರ್ ಹೇಯ ಮನುಷ್ಯಕ್ಕೆ ಬಾತೆ ಬಾಬಾ ಕೊಡ್ತಾರೆ ಈ ಮುಖ ಅಂದರೆ ಬ್ರಹ್ಮ ತಂದೆ ಮುಖದೆಷ್ಟು ಮಹಿಮೆ ಇದೆ ಅದರದ್ದು ಗೋಮುಖದ ಯಾದಗಾರಾಗಿ ಮಾಡಿದ್ದಾರೆ ಆದರೆ ಪ್ರಾಣಿಗಳಂತೂ ಮಾತಾಡೋದಿಲ್ಲ ಅದಕ್ಕೆ ಗೋಮುಖ ಅಂದರೆ ಈ ಒಂದು ಬ್ರಹ್ಮ ತಂದೆ ಮುಖದ ಯಾದಗಾರ ಆ ರೀತಿ ಭಕ್ತಿ ಮಾರ್ಗದಲ್ಲಿ ಗೋಮುಖ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ ತುಮ್ ಯ ಬಡಿ ಮಾತಾ ಹೇ ಜಿಸ್ ಮಾತ ದ್ವಾರ ಬಾಬಾ ತುಮ್ ಸಪ್ಕೋ ಅಡಾಪ್ಟ್ ಕರ್ತೆ ಬಾಬಾ ತಿಳಿಸ್ಕೊಡ್ತಾರೆ ಬ್ರಹ್ಮ ತಂದೆ ನಮ್ಮ ದೊಡ್ಡ ತಾಯಿ ಯಾಕಂದರೆ ಬ್ರಹ್ಮ ತಂದೆ ಮೂಲಕ ಶಿವಬಾಬಾ ನಮ್ಮನ್ನೆಲ್ಲ ತಮ್ಮ ದತ್ತು ಮಕ್ಕಳನ್ನಾಗಿ ಮಾಡಿಕೊಳ್ತಾರೆ ತುಮ್ ಅಭಿ ಬಾಬಾ ಬಾಬಾ ಕಾನೇ ಲಗೇ ಹೋ ಬಾಬ್ ಭಿ ಕತೆ ಈ ಸಿ ಯಾತ್ಕಿ ಯಾತ್ರೀ ತುಮಾರೇ ಪಾಪ್ ಕಟ್ತೆ ಬಾಬಾ ತೀರ್ಸ್ಕೊಡ್ತಾರೆ ಯಾವಾಗ ಪರಮಾತ್ಮ ಪರಿಚಯ ಸಿಕ್ತೋ ಆಗ ಪರಮಾತ್ಮ ತಂದೆಗೆ ನಾವು ತಂದೆ ಅಂದರೆ ಬಾಬಾ 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 ಅಂತ ಕರೆದು ನೆನಪು ಮಾಡ್ತಿರ್ತೇವೆ ಅದಕ್ಕೆ ಯಾವಾಗ ನಾವು ಪರಮಾತ್ಮ ತಂದೆಯನ್ನು ನಮ್ಮನ್ನು ಪರಮಾತ್ಮ ನೆನಪು ಮಾಡ್ತೀವಿ ಆಗ ಮಾತ್ರ ನಾವು ಮಾಡಿದ ಪಾಪಗಳು ಬಸ್ಮಾಗ್ಲಿಕ್ಕೆ ಸಾಧ್ಯ याद ಬಾಪ್ जाता है ना ಉಸ್ಕಿ ಶಕಲ್ ಆದಿ ದಿಲ್ಮೇ ಬೇಡ್ ಜಾತಿ ತುಂಬ ಚೆ ಜಾಂತಿಯು ಜೆಸೆ ಹಂ ಆತ್ಮ ವೆಸೆಯ ಪರಂ ಆತ್ಮ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ ಯಾವ ರೀತಿ ಲೌಕಿಕದಲ್ಲಿ ಆ ಮಗು ತಂದೆಯನ್ನು ನೆನಪು ಮಾಡ್ತಾನೆ ಆ ಮಗುವಿನ ಬುದ್ಧಿಯಲ್ಲಿ ನಮ್ಮ ತಂದೆ ಹೇಗಿದೆ ಅಂತ ಫಿಕ್ಸ್ ಆಗಿರ್ತದೆ ಇವರೇ ನಮ್ಮ ತಂದೆ ಅಂತ ನೂರು ಜನ ಅವ್ರ ಮುಂದೆ ನಿಂತರೂ ಸಹ ತಂದೆ ಯಾರಂತ ಗುರುತಿಸ್ತಾನೆ ಮಗು ಯಾಕಂದರೆ ಅವ್ರ ಮುಖ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತದೆ ಅದೇ ರೀತಿ ನಾವು ಸಹ ಏನಾಗಿದ್ದೇವೆ ನಾವೆಲ್ಲ ಆತ್ಮ ಆತ್ಮಾಗಿದ್ದೇವೆ ನಮ್ಮ ತಂದೆ ಪರಮಾತ್ಮನೂ ಆತ್ಮ ಆತ್ಮಾಗಿದ್ದಾನೆ ಅದಕ್ಕೆ ನಮ್ಮ ಬುದ್ಧಿಯಲ್ಲಿ ಏನು ಕೂತ್ಕೊಳ್ಬೇಕು ಶಿವಬಾಬಾ ಜ್ಯೋತಿ ಸ್ವರೂಪ ನಿರಾಕಾರ ಅಂತ ಬುದ್ಧಿಯಲ್ಲಿ ಕುತ್ಕೊಂಡು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತ ಶಕಲ್ ಮೇ ಅವ್ರ ಫರಕ್ ಫರಕ್ನೇ ಹೇ ಶರೀರಕ್ಕೆ ಸಂಬಂಧಮಿತ ಫೀಚರ್ ಆದಿ ಆದಿ ಅಲಗ್ ಬಾಕಿ ಆತ್ಮ ತೋ ಏಕ್ ಜೈಸಿ ಹೇ ಬಾಬಾ ಹೇಳ್ತಾ ಇದ್ದಾರೆ ಯಾವ ರೀತಿ ಶರೀರದ ತಂದೆ ಅಂತೂ ಎಲ್ಲರೂ ಸಹ ಅನೇಕ ಇರ್ತದೆ ಪ್ರತಿಯೊಬ್ಬರ ರೂಪ ಬೇರೆ ಬೇರೆ ಇರ್ತದೆ ಆದರೆ ಈ ತಂದೆಯ ರೂಪ ಏನಾಗಿದೆ ಎಲ್ಲದು ಆತ್ಮದ ರೂಪ ಏನಿದೆ ಜ್ಯೋತಿ ಸ್ವರೂಪ ಅದೇ ರೀತಿ ಪರಮಾತ್ಮನೂ ಏನಾಗಿದ್ದಾರೆ ಜ್ಯೋತಿ ಸ್ವರೂಪ ರೂಪ ಏನು ಚೇಂಜ್ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಬಾಬಾ ಜೈಸೆ ಹಮಾರಿ ಆತ್ಮ ವೈಸೆ ಬಾಬಿ ಪರಮಾತ್ಮ ಆತ್ಮ ತುಂಬ ತುಂಬಿ ಜಾನ್ತೆ ಹೋ ಬಾಪ್ ಪರಮಧಾಮೆ ಇರತ್ತೆ ಹೇ ಹಂಬಿ ಪರಮಧಾಮ್ಯ ಇರತ್ತೆ ಬಾಬಾ ಇದ್ದರೆ ಯಾವ ರೀತಿ ನೀವು ಆತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಇದ್ದೀರಾ ನಕ್ಷತ್ರಂತೆ ಹೊಳಿತಾ ಇದ್ದೀರಾ ಅದೇ ರೀತಿ ನಾನು ಸಹ ಅದೇ ರೀತಿ ಇದ್ದೇನೆ ರೂಪದಲ್ಲಿ ರೂಪದಲ್ಲಿ ಏನೂ ಚೇಂಜ್ ಇಲ್ಲ ಆದರೆ ನಾನೇನಾಗಿದ್ದೇನೆ ಪರಮಧಾಮ ಪರಮಾತ್ಮ ಇರುವ ಸ್ಥಾನ ಏನಾಗಿದೆ ಪರಮಧಾಮದಲ್ಲಿ ನಾನು ಇರ್ತೇನೆ ನೀವು ಸಹ ಪರಮಧಾಮದಲ್ಲಿ ಇರ್ತಿದ್ರಿ ಈಗ ಅಲ್ಲಿಂದ ಬಂದು ಇಲ್ಲಿ ಪಾತ್ರ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ ಬಾಬಾ ಬಾಪ್ಕಿ ಆತ್ಮ ಅವ್ರು ಹಮ್ಮಾರೀ ಆತ್ಮ ಅವ್ರ ಕೊಯ್ ಫರ್ಕ್ ಹೈನಿ ಹ್ಞೂ ಶುಭಾಬನ ಆತ್ಮ ನಮ್ಮ ಆತ್ಮ ರೂಪದಲ್ಲಿ ಏನೂ ಸಹ ಅಂತರ ಇಲ್ಲ ಅಂತ ಹೇಳ್ತಾಯಿದ್ರು ಬಾಬಾ ವ ಬಿ ಬಿಂದೆ ಹಮ್ಮ ಬಿಂದಿ ಯ ಜ್ಞಾನ ಅವ್ರ ಕೊಯ್ಕೋ ಹೈನಿ ಶುಭಾಬನೂ ಬಿಂದಿ ಆಗಿದ್ದಾನೆ ನಾವು ಸಹ ಆತ್ಮ ಬಿಂದು ಸ್ವರೂಪ ಆಗಿದ್ದೇವೆ ಆದರೆ ಈ ಜ್ಞಾನ ಇನ್ಯಾರೂ ಸಹ ಬಾಬನ ಹೊರತಾಗಿ ಇನ್ಯಾರೂ ಸಹ ಈ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ತುಮಕೋಹಿ ಬಾಪ್ನೆ ಬತಾಯ ಹೇ ಬಾಪ್ ಬಾಪ್ಕೆಲೇ ಬಿ ಕ್ಯಾ ಕ್ಯಾ ಕೇತೇ ಹ್ಞೂ ತಿಳಿಸ್ಕೊಡ್ತಾ ಇದ್ದಾರೆ ನಮಗೂ ಸಹ ಶಿವಬಾಬಾ ತಂದೆ ಪರಿಚಯವನ್ನು ಕೊಟ್ಟಿದ್ದಾರೆ ಆದರೆ ಪರಮಾತ್ಮನ ಬಗ್ಗೆ ಭಕ್ತಿ ಮಾರ್ಗದಲ್ಲಿ ಏನೇನೋ ಕಲ್ಪನೆಗಳಿದ್ದಾವೆ ಅನೇಕ ಹೇಳಿಕೆಗಳಿದ್ದಾವೆ ಸರ್ವ್ಯಾಪಿ ಹೇ ಪತ್ತರ್ ಟಿಕ್ಕರ್ಮೆ ಹೇ ಜಿಸ್ಕೋಜು ಕದೈತೆ ಹ್ಞೂ ಸರಿವ್ಯಾಪಿ ಅಂತ ಹೇಳಿದರು ಕಲ್ಲಿಮಣ್ಣಲ್ಲಿ ಇದ್ದಾವೆ ಇಪ್ಪತ್ನಾಲ್ಕು ಅವತಾರ ಯಾರಿಗೆ ಹೆಂಗೆ ಅನ್ನಿಸ್ತದೆ ಆ ರೀತಿ ಆ ಪರಮಾತ್ಮಗೆ ಡೆಫಿನೇಷನ್ ಕೊಡ್ತಾ ಹೋದರು ಬಾಬಾ ಇದ್ರೆ ಡ್ರಾಮಾ ಪ್ಲಾನ್ ಅನುಸಾರ ಭಕ್ತಿ ಮಾರ್ಗ ಮೇ ಕಾ ನಾಮ ರೂಪ ದೇಶ ಹೇ ತುಮ್ ಜಾತಿಹೇ ತುಂಬಿ ಜಾತೆ ಹೋ ಆತ್ಮ ಆಪ್ನೆ ಕೋ ಭೂಲ್ ಜಾತಿಹೇ ಏಕೆ ಬಾಬನಿಗೂ ಸಹ ಏನೂ ಬೇಜಾರಿಲ್ಲ ಬಾಬಾ ನಾಟಕದ ನಾಟಕದನುಸಾರ ಎಲ್ಲರೂ ಸಹ ಪರಮಾತ್ಮನ ನಾಮ ರೂಪ ದೇಶ ಕಾಲ ಎಲ್ಲವನ್ನ ಮರ್ತ್ಬಿಟ್ಟಿದ್ವಿ ನಮ್ಮನ್ನು ಸಹ ಮರ್ತಿದ್ವಿ ಪರಮಾತ್ಮನು ಸಹ ಮರ್ತಿದ್ವಿ ನಾವು ಮಕ್ಕಳು ಸಹ ಮರ್ತ್ಬಿಟ್ಟಿದ್ವಿ ಪರಮಾತ್ಮನ ಅಂತ ಬಾಬಾ ಹೇಳ್ತಾ ಇದ್ರೆ ಬಾಪ್ ಬಚ್ಚೋಕು ಬಚ್ಚಾ ಬಾಪ್ಕೋ ಭೂಲ್ ಜಾತೆ ತೊ ಬಾಕಿ ಕ್ಯಾ ಜಾನೇಗೆ ಗೋಯಾ ನಿಧನ್ಗೆ ಹೋಗೆ ಧನ್ ಕೊತೋ ಧನಿಕೊತೋ ಯಾದಿನೇ ಕರ್ತೆ ಬಾಬಾ ತೀರಿಸ್ಕೊಡ್ತಾರೆ ಯಾರು ಮಕ್ಕಳಾಗಿದ್ವಿ ನಾವೇ ಈ ಸಮಯದಲ್ಲಿ ಪರಮಾತ್ಮನ ಡೈರೆಕ್ಟ್ ಮಕ್ಕಳಾಗಿದ್ವಿ ನಾವೇ ಮರ್ತಿದ ಮೇಲೆ ಉಳ್ದರಂತೂ ಮರೆಯೋದೇನೋ ಸಹಜನೆ ಅಂತ ಹೇಳ್ತಾ ಇದ್ದರೆ ಬಾಬಾ ಅದಕ್ಕೆ ಪರಮಾತ್ಮ ತಂದೆ ವಿಶ್ವದ ಮಾಲೀಕ ಮಾಲೀಕನ ಮರೆತಾಗ ನಾವೆಲ್ಲ ಏನಾಗಿದ್ವಿ ನಿರಾಶ್ರಿತರಾಗಿದ್ವಿ ನಿಧನಕರಾಗಿದ್ವಿ ಅಂತ ಹೇಳ್ತಾರೆ ಬಾಬಾ ಅದಕ್ಕೆ ಮಲೆ ಒಡೆಯ ಏನಾಗಿದ್ದಾರೆ ಪರಮಾತ್ಮ ಅಥವಾ ವಿಶ್ವದ ಮಾಲೀಕ ಅವನನ್ನು ಮರೆತಿರೋ ಕಾಣದಿಂದ ಎಲ್ಲರೂ ಸಹ ಹೇಗೆ ನೆನಪು ಮಾಡಿ ಮರೆತರೆ ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ ಧನಿ ಕೋ ಪಾಟ್ ಕೊಹಿ ನಹಿಜಾಂತಿ ಜೊತೆಗೆ ಈ ವಿಶ್ವದ ಮಾಲೀಕ ಯಾರು ಒಡೆಯಿದ್ದಾರೆ ಅವನ ಪಾತ್ರ ಏನು ಅದು ಸಹ ಯಾರಿಗೂ ಸಹ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಪ್ನೆಗೂ ಬಿ ಭೂಲ್ ಜಾತ್ ಅಚ್ಚಿ ರೀತಿ ಜಾಂತೇವ್ ಬರೋಬರ್ ಹಂ ಭೂಲ್ ಗೈತೆ ಜೊತೆಗೆ ತಮ್ಮನ್ನು ಸಹ ನಾವು ಆತ್ಮ ಮರ್ತು ಮರ್ತುಬಿಟ್ಟಿದ್ವಿ ನಾವೆಲ್ಲರೂ ಸಹ ಎಲ್ತೊಂಡಿದ್ವಿ ನಾವು ಶರೀರ ಶರೀರ ಅಂತ ದೇಹಾಭಿಮಾನದಲ್ಲಿ ಬಂದುಬಿಟ್ಟಿದ್ವಿ ಅದಕ್ಕೆ ಆತ್ಮನೂ ಮರ್ತಿದ್ವಿ ಆತ್ಮ ತಂದೆ ಪರಮಾತ್ಮನೂ ಸಹ ಮರ್ತು ಬಿಟ್ಟಿದ್ವಿ ಅಂತ ಹೇಳ್ತಾರೆ ಬಾಬಾ ಅಬ್ ರಿಯಲೈಸ್ ಕಾನ್ ಕರಾಯ್ ಕೊಯ್ ಬಿ ಜೀವ ಆತ್ಮಕ್ಕೂ ಪತಾ ನೀ ಹೋಗಕ್ಕೆ ಆಮ್ ಆತ್ಮ ಕ್ಯಾ ಹೇ ಕೇಸೆ ಪಾಠ ಸಾರಾ ಪಾಠ ಭಜಾತೆ ಬಾ ಬಾ ತೀರಿಸ್ಕೊಡ್ತಾರೆ ಹಾಗಾದರೆ ಈಗ ಅದನ್ನು ಅನುಭೂತಿ ಯಾರು ಮಾಡ್ಸೋರು ಯಾವ ರೀತಿ ನಾವು ಆತ್ಮನೇ ಜನಮಣ ಚಕ್ರದಲ್ಲಿ ಬಂದು ಪಾತ್ರ ಮಾಡ್ತೀವಂತ ನಮಗೆ ಯಾರ ಯಾರಿಗೂ ಸಹ ಗೊತ್ತಿಲ್ಲ ಯಾವ ರೀತಿ ಆತ್ಮ ಶರೀರದಲ್ಲಿ ಪ್ರವೇಶ ಆಗಿ ಪಾತ್ರ ಮಾಡ್ತೇವೆ ಅಂತ ಈ ಜ್ಞಾನ ಹೇಳ್ಕೊಡೋರು ಯಾರು ಇದ್ದಿದ್ದಿಲ್ಲ ಹಂಗಾಗಿ ನಾವು ಸಹ ಮರ್ತು ಬಿಟ್ಟಿದ್ವಿ ಹಂಸಬ್ ಭಾಯಿ ಬಾಯಿ ಹೇಯ್ಯ ಜ್ಯಾನ್ ಅವ್ರ ಕೊಯ್ ಮೆನೈ ಜೊತೆಗೆ ನಾವೆಲ್ಲ ಆತ್ಮಗಳು ಪರಸ್ಪರ ಸೋದರಾತ್ಮಗಳಿದ್ದೇವೆ ಅದು ಈ ಜ್ಞಾನ ಯಾರಲ್ಲೂ ಸಹ ಇಲ್ಲ ಪರಮಾತ್ಮ ತಂದೆ ಬಂದು ನಮಗೆ ತೀರಿಸಿಕೊಟ್ಟ ನಂತರವೇ ನಮಗೆ ಈ ಜ್ಞಾನ ಗೊತ್ತಾಗುತ್ತೆ ಮೊದಲು ಯಾರಿಗೂ ಸಹ ಈ ಜ್ಞಾನ ಇರಲಿಲ್ಲ ಈ ಸಮಯ ಸಾರಿ ಸೃಷ್ಟಿ ತಮೋಪ್ರಧಾನ ಬಂಚುಕಿ ಹೇ ತಿಳಿಸ್ಕೊಡ್ತಾ ಇದ್ದರೆ ಈ ಸಮಯದಲ್ಲಿ ಇಡೀ ಸೃಷ್ಟಿನೇ ಏನಾಗಿದೆ ಪ್ರಧಾನ ಆಗಿಬಿಟ್ಟಿದೆ ನೇಹಿ ಹೇ ತುಮಾರಿ ಮೇ ಅಬ್ ಜ್ಞಾನ ಹೇ ಬುದ್ಧಿ ಆಯಾ ಹೇ ಆಮ್ ಆತ್ಮ ಇತನ ಸಮಯ ಅಪ್ನೆ ಬಾಪ್ಕಿ ಗ್ಲಾನಿ ಕರ್ತೀಯ ಬಾಬಾ ತಿಳಿಸ್ಕೊಡ್ತಾಯಿದೆ ಯಾವುದೇ ರೀತಿಯ ಜ್ಞಾನನೇ ಇಲ್ಲ ಆತ್ಮದ ಜ್ಞಾನನೂ ಇಲ್ಲ ಪರಮಾತ್ಮದ ಜ್ಞಾನನೇ ಇಲ್ಲ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ ಬಾಬಾ ನನ್ನ ದ್ವಾಪರ ಯುಗದಿಂದ ನಾವೇನು ಮಾಡ್ತಾ ಇದ್ವಿ ಗ್ಲಾನಿ ಮಾಡ್ತಾನೆ ಬಂದಿದೆ ಕಲ್ಲು ಮಣ್ಣಲ್ಲಿ ಇದ್ದಾವೆ ಇದ್ದಾನೆ ನನ್ನಲ್ಲಿದ್ದಾನೆ ನಿನ್ನಲ್ಲಿದ್ದಾನೆ ಎಲ್ಲರಲ್ಲೂ ಇದ್ದಾನೆ ಅಂತ ಗ್ಲಾನಿ ಮಾಡ್ತಾ ಬಂದ್ವಿ ಗ್ಲಾನಿ ಕರ್ನೆಸೆ ಬಾಪ್ಸೆ ದೂರ ಹೋ ಜಾತೆಯೇ ಸಿ ಡಿ ನೀಚೆ ಉತ್ತರ್ತೆ ಗಯ ಡ್ರಾಮಾ ಪ್ಲ್ಯಾನ್ ಅನುಸಾರ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ನೀವು ಗ್ಲಾನಿ ಮಾಡಿರೋದ್ರಿಂದ ನಾವು ತಂದೆಯಿಂದ ಏನಾಗ್ಬಿಟ್ವಿ ದೂರ ಆಗಿಬಿಟ್ವಿ ಸತ್ಯುಗದಿಂದ ಏಣಿಯನ್ನು ಇಳಿತಾ ಬಂದ್ವಿ ಹೇಳಿ ಇಳಿತಾ ಬಂದು ಡ್ರಾಮಾನುಸಾರ ಇಳಿತಾ ಬರ್ಬೇಕು ತಾನೆ ಮೂಲ ಬಾತು ಹೋ ಜಾತಿ ಹೇ ಬಾಪ್ಕೊಯ್ ಯಾತ್ ಕರ್ನೆ ಅದಕ್ಕೆ ಇದೆಲ್ಲ ಸಾರ ಮುಖ್ಯವಾದ ಸಾರ ಏನಾಗಿದೆ ತಂದೆಯನ್ನು ನೆನಪು ಮಾಡೋದಾಗಿದೆ ಬಾಪ್ ಅವ್ರ ಕೊಯಿ ತಕ್ಲೀಫ್ನ ಇದ್ದೆ ಶಿವಬಾಬಾ ನಾವು ಮಕ್ಕಳಿಗೆ ಮತ್ತೆ ಯಾವುದೇ ರೀತಿಯ ಒಂದು ತೊಂದರೆ ಕೊಡೋದಿಲ್ಲ ಏನೋ ತೊಂದರೆ ಕೊಡ್ತಾರ ಬಾಬಾ ಏನಿಲ್ಲ ಬರೀ ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ ಬಚ್ಚೋಂಕೋಸಿ ಬಾಬುಗೂ ಯಾತ್ ಕನಗಿ ತಕ್ಲೀಫೆ ನಾವು ಮಕ್ಕಳಿಗೆ ತಂದೆ ನೆನಪು ಮಾಡೋ ಅಂತ ಕಷ್ಟ ಕೊಡ್ತಾ ಇದ್ರ ಬಾರ್ಚೆಗೆ ಮತ್ತೆ ಬೇರೆ ಏನೂ ಸಹ ನಾನು ಕಷ್ಟ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಾಪ್ ಕಬಿ ಬಚ್ಚೋಂಗು ಕೊ ತಕ್ಲೀಫದೇನೇ ಸಕ್ತ ಏಕೆ ಲಾ ನೇ ಕತೆ ಯಾವ ತಂದೆನೂ ಬರೀ ಲೌಕಿಕ ತಂದೆನೂ ಸಹ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಕೊಡೋದಿಲ್ಲ ನಿಯಮನೇ ಇಲ್ಲ ತಂದೆ ಮಕ್ಕಳಿಗೆ ತೊಂದರೆ ಅಂತ ಹೇಳ್ತಾರೆ ಬಾಬಾ ಬಾಪ್ ಕಹತಿ ಮೈ ಕೊಯ್ ಬಿ ತಕ್ಲೀಫ್ ನೈ ದೇತಾ ಹೂ ಕು ಭೀ ಪ್ರಶ್ನೆ ಅದಕ್ಕೆ ಪೂಜಿತು ಕ್ತಾ ಇನ್ನು ಬಾತೊಮೆ ಟೈಮ್ ವೇಸ್ಟ್ ಕ್ಯೂ ಕರ್ತಿ ಹೋ ಬಾಪ್ಕೋ ಕರು ಕೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನಾನು ಯಾವ ಮಕ್ಕಳಿಗೆ ಯಾವುದೇ ರೀತಿಯ ಏನು ಸಹ ತೊಂದರೆ ಕೊಡೋದಿಲ್ಲ ನಿಮ್ಗೇನೇ ಪ್ರಶ್ನೆ ಇದ್ದರೂ ಸಹ ಬಾಬಾ ಹೇಳ್ತಾ ಇದ್ದರೆ ಆ ಪ್ರಶ್ನೆ ಕೇಳೋದ್ರಲ್ಲಿ ಯಾಕೆ ನಿಮ್ಮ ಸಂಗಮಗದ ಅಮೂಲ್ಯ ಸಮಯವನ್ನು ವೇಸ್ಟ್ ಮಾಡ್ತೀರಾ ಅಂತ ಬಾಬಾ ಹೇಳ್ತಾ ಇದಾರೆ ಅದರ ಬದಲಾಗಿ ತಂದೆಯನ್ನು ನೆನಪು ಮಾಡಿ ಮೈ ಆಯೂ ತುಂಬಿಕೊ ಲೇಜಾನೆ ಇಸ್ಲಿ ತುಂಬ ಬಚ್ಚೋಂಕೋ ಯಾತ್ ಕಿ ಯಾತ್ರ ಸೇ ಪಾವನ್ ಬನಾನೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ನಾನು ಬಂದಿರೋದೆ ನಿಮಗೆ ಕರ್ಕೊಂಡು ಹೋಗಲಿಕ್ಕೆ ಅದಕ್ಕೋಸ್ಕರ ನೀವು ನೆನಪಿನೇ ಯಾತ್ರೆಯಿಂದ ಪಾವನಾಗಬೇಕಾಗಿದೆ ಬಸ್ ಮೈ ಹಿ ಪತಿತ್ ಪಾವನ್ ಬಾಕು ಬಾಬಾ ನಮಗೆ ಗ್ಯಾರಂಟಿ ಮಾಡ್ತಾಯಿದೆ ನನಗೆ ನೆನಪು ಮಾಡಿದರೆ ಮಾತ್ರ ನೀವು ಪತಿದ್ರಿಂದ ಪಾವನಾಗ್ತೀರಿ ನೀ ಯಾರು ನೆನಪು ಮಾಡಿದರೆ ನೀವು ಆಗಲಿಕ್ಕೆ ಸಾಧ್ಯ ಇಲ್ಲ ಬಾಪ್ ಯುಕ್ತಿ ಬತಾತೆ ಹೇ ಕಹ ಭಿ ಜಾ ಬಾಪ್ಕು ಯಾತ್ಕರ್ನಾ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಬಾಬಾ ನಾವು ಮಕ್ಕಳಿಗೆ ಯಾವ ರೀತಿ ತಂದೆಯನ್ನ ನೆನಪು ಮಾಡ್ಬೇಕಂತ ಯುಕ್ತಿ ತಿಳಿಸ್ಕೊಡ್ತಾ ಇದ್ದಾರೆ ನೀವು ಎಲ್ಲೇ ಹೋದ್ರೂ ಸಹ ಬಾಬಾನನ್ನ ನೆನಪು ಮಾಡಲೇಬಹುದು ಅಂತ ಚೌರಾಸಿಕೆ ಚಕ್ರ ಕಾ ರಾಜ್ ಬಿ ಬಾಪ್ನೆ ಸಮಜಾದೀಯ ಹಾ ನಾವು ಮಕ್ಕಳು ಯಾವ ರೀತಿ ಜನ್ಮ ಚಕ್ರದಲ್ಲಿ ಬರ್ತೀವಿ ಅಂತ ಎಂಬತ್ನಾಲ್ಕು ಜನ್ಮದ ಚಕ್ರದ ರಹಸ್ಯವೂ ಸಹ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಅಬ್ಬಾಪ್ನಿ ಜಾಂಚ್ ಕರ್ ನೀ ಕಹಾತಕ್ ಹಮ್ಮ ಬಾಬುಗೂ ಯಾತ್ ಕರ್ತಿ ಬಾಬಾ ಅಂತ ಎಲ್ಲ ರಹಸ್ಯ ಹೇಳ್ಕೊಟ್ಟಿದ್ದಾರೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ ಈಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ನಾವು ಎಷ್ಟರ ಮಟ್ಟಿಗೆ ತಂದೆಯನ್ನು ನೆನಪು ಮಾಡ್ತೇವೆ ಅಂತ ಬಸ್ ಅವ್ರ ಕೋಯ್ ತರಫ್ಕ ವಿಚಾರನೆ ಕರ್ನೆ ಹ್ಞೂ ಬಾಬನ್ನು ನೆನಪು ಮಾಡೋ ಬದಲಾಗಿ ಮತ್ತು ನಿಮ್ದೇನು ಕೆಲಸ ಕಾರ್ಯ ಇದೆ ಅದರ ಬದಲಾಗಿ ನೀನು ಯಾರು ಬೇರೆಯವ್ರನ್ನ ಅನವಶ್ಯಕವಾಗಿ ನೆನಪು ಮಾಡಬಾರ್ದು ಅಂತ ಹೇಳ್ತಾರೆ ಇವತ್ತು ಮೋಸ್ಟ್ ಈಸಿ ಬಾಬುಗೂ ಯಾತ್ ಕರ್ನೆ ಇದಂತೂ ಭಾಳ ಸಹಜ ಅಂತ ಹೇಳ್ತಾರೆ शुभ वर्ण नैनपुम तो बहुत सहज आ दे बच्चा थोड़ा बड़ा होता है तो ऑटोमेटिकली माँ बाप को याद करने लग पड़ता है तुम भी समझो हम आत्मा बाप के बच्चे हैं याद क्यों करना पड़ता है क्योंकि हमारे ऊपर जो पाप चढ़े हुए हैं बस इस याद से ही खत्म होंगे इसलिए गायन भी है एक सेकेंड में जीवन मुक्ति बाबा तीर्स को उदाहरण गे ಸ್ವಲ್ಪ ದೊಡ್ಡರಾದ ತಕ್ಷಣ ತನ್ನಷ್ಟಿಗೆ ತಾನೇ ಅವರಿಗೆ ಯಾರಿಗೂ ಆ ಮಗುವಿಗೆ ಯಾರೂ ಸಹ ಕಲಿಸ್ಕೊಡೋದಿಲ್ಲ ನೀವು ತಂದೆ ನೆನಪು ಮಾಡೋದು ಇನ್ನು ತಾಯಿ ನೆನಪು ಮಾಡುವಂಥ ಸಹಜವಾಗಿ ಅವರು ತಂದೆಯನ್ನು ತಾಯಿನ ನೆನಪು ಮಾಡ್ತಿರ್ತದ ಮಗು ಅದೇ ರೀತಿ ನಾವು ಸಹ ಬಾಬರ ನೆನಪು ಮಾಡಿ ಮಕ್ಕಳಾಗಿದ್ದ ಮೇಲೆ ಬಾಬರನ್ನ ನೆನಪು ಮಾಡಬೇಕಾಗಿದೆ ಯಾಕಂದರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಮ್ಮ ತಲೆ ಮೇಲೆ ಅನೇಕ ಜನ್ಮದ ಪಾಪದ ಹೊರೆಯಿದೆ ಆ ಹೊರೆಯನ್ನು ಇಳಿಸ್ಬೇಕಂದ್ರೆ ಒಬ್ಬ ತಂದೆ ನೆನಪು ಮಾಡಿದರೆ ಮಾತ್ರ ಪಾಪದ ಹೊರೆ ಇಳಿಲಿಕ್ಕೆ ಸಾಧ್ಯ ಎಷ್ಟೆಷ್ಟು ನೆನಪು ಮಾಡ್ತೀವಿ ಅಷ್ಟು ನಮ್ಮೆಲ್ಲ ಪಾಪಗಳು ಆಗ್ತವೆ ಅದಕ್ಕೋಸ್ಕರ ಗಾಯನ ಇದೆ ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಜೀವನ್ ಕಾ ಮದಾರ್ ಪಡಾಯಿ ಪರ್ಹೆ ಅವ್ರ ಮುಕ್ತಿ ಕ ಮದಾರ್ ಯಾತ್ ಪರ್ಹೆ ಪಾಪ ಇದ್ರೆ ಜೀವನ್ ಮುಕ್ತಿ ಯಾವುದ್ರ ಮೇಲೆ ಅವಲಂಬಿಸಿದೆ ಶಿಕ್ಷಣ ಮೇಲೆ ಅವಲಂಬಿಸಿದೆ ಹಾಗೂ ಮುಕ್ತಿ ಏನಾಗಿದೆ ಎಷ್ಟು ನಾವು ನೆನಪು ಮಾಡ್ತೇವೆ ಬಾಬನ ಅದರ ಮೇಲೆ ಅವಲಂಬಿಸಿದೆ ಜಿತ್ನಾ ತುಂಬ ಬಾಬುಕು ಯಾತ್ ಕರೆಂಗೆ ಪಡಾಯಿ ಪರ್ ದೇಂಗೆ ಉಂಚು ಪದ ಪ ಅರ್ಥ ಬಾಪಾಯಂಗೇ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಾವು ಎಷ್ಟೆಷ್ಟು ಶುಭವನ್ನು ನೆನಪು ಮಾಡ್ತೀವಿ ಎಷ್ಟೆಷ್ಟು ಬಾಬನ ಶಿಕ್ಷಣಕ್ಕೆ ಗಮನ ಕೊಟ್ಟು ಓದ್ತೇವೆ ಅಷ್ಟು ನಮ್ಮ ಪದವಿ ಭವಿಷ್ಯದ ಪದವಿ ಏನಾಗ್ತದೆ ಶ್ರೇಷ್ಠ ಪದವಿಯನ್ನು ಪಡಿಬೋದಾಗಿದೆ

ಈ ಒಂದು ಅವಿನಾಶಿ ತಂದೆಯನ್ನು ನೆನಪು ಮಾಡಿ ನಮ್ಮನ್ನು ಆತ್ಮ ಅಂತಿಕೊಂಡು ಪರಮಾತ್ಮ ತಂದೆ ನೆನಪು ಮಾಡಬೇಕಾಗಿದೆ ಹಾಗೂ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಸಹ ತಿರುಗಿಸ್ಬೇಕಾಗಿದೆ ಮುಜೆ ಯಾತ್ ಕರ್ನೇಸೇ ತುಂಬ ಸತೋಪ್ರಧಾನ ಬನೇಗೆ ಯಾಕಂದರೆ ಬಾಬಾ ತಿಳ್ಸ್ಕೊಡ್ತಿದ್ರೆ ನಾವು ಎಷ್ಟೆಷ್ಟು ನೆನಪು ಮಾಡ್ತೇವೆ ನೆನಪಿನಿಂದ ಲಾಭ ಇರಬೇಕು ತಾನೆ ಏನೇ ಮುಖ್ಯ ಅಲ್ಲಿ ಉದ್ಯೋಗಕ್ಕೆ ಮಾಡಿದಾಗ ಲಾಭ ಆಗ್ತದೆ ಅದಕ್ಕೋಸ್ಕರ ಯಾವುದೇ ಉದ್ಯೋಗ ಮಾಡ್ತೇವೆ ಆದರೆ ಇಲ್ಲಿ ನಾವು ಬಾಬಾ ನೆನಪು ಮಾಡಿದಾಗ ಏನು ಲಾಭ ಆಗ್ತದೆ ಆತ್ಮ ಸತೋಪ್ರಧಾನ ಆಗ್ತದೆ ಎ ಬಿ ಸಮಸ್ತೇವೋ ಅಭಿ ಪುರಾಣ ಚೋಲ ಹೇ ಫಿರ್ ಸ್ತೋಪ್ರದಾನ ನಯಾ ಚೋಲಾ ಮಿಲೆ ಈಗ ಬಾಬಾ ತಿರ್ಸ್ಕೊಡ್ತಾಯಿದ್ರೆ ಇದು ನಾವು ಮಕ್ಕಳಿಗೆ ಗೊತ್ತಿದೆ ಈಗ ಇದು ಹಳೆಯ ಶರೀರ ಆಗಿದೆ ನಾವು ಎಷ್ಟೆಷ್ಟು ಆತ್ಮ ಸ್ವತೋಪ್ರಧಾನ ಆಗ್ತದೆ ಆಗ ನಮಗೆ ಹೊಸ ಶರೀರ ಕಂಚಿನಕಾಯ ಸುಂದರ ಕರಿ ಕಾಯ ನಿರೋಗಿ ಕಾಯ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ अपने पास बुद्धि में तंत्र रखना है जिससे तुम फायदा होता है जैसे स्कूल में सब्जेक्ट तो बहुत होते हैं ना फिर भी इंग्लिश पर मार्क्स अच्छी होती है क्योंकि इंग्लिश है मुख्य भाषा बाबा उदाहरण को ना तो बुद्धियल बाबाबीति बा, नेपड़ो अदे विचार सगर मंत्र नडीतर अद बाबा उदाहरण को लौकिक व्य ओदारे अलू सू विषय ಅದರಲ್ಲಿ ಕೆಲವು ಯಾರು ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ನಲ್ಲಿ ಯಾರು ಚೆನ್ನಾಗಿ ಪರ್ಫೆಕ್ಟ್ ಇರ್ತಾರೆ ಆವಾಗ ಅದರಲ್ಲಿ ಜಾಸ್ತಿ ಸಮ ಮಾರ್ಕ್ಸನ್ನು ತೆಗೆದುಕೊಳ್ಬೋತಾನೆ ತಾನೆ ಅಂತ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲೂ ಸಹ ನಾವು ಬಾಬನ ಹೆಂಗೆ ನೆನಪು ಮಾಡಿದರೆ ಎಷ್ಟು ಲಾಭ ಅಂಥದ್ದು ನಾವು ಬುದ್ಧಿಯಲ್ಲಿ ಇರಬೇಕು ಅಂತ ಹೇಳ್ತಾಯಿದ್ದಾರೆ ಬಾಬಾ ಉನೇ ಉನೋಕ ಪಹಲೆ ರಾಜ್ಯತಾ ವ ಜಾಸ್ತಿ ಚಲ್ತಿ ಹೇ ಅಬಿ ಬಿ ಭಾರತವಾಸಿ ಕರ್ಜ್ದಾರ್ ಹೇ ಬಲ್ ಕೊ ಕಿತ್ನೇ ಭೀ ಧನ್ವಾನ್ ಹೇ ಪರಂತು ಬುದ್ಧಿಮೇಯ ಬುದ್ಧಿಮೇಯ ಏನ ಹಮ್ಮಾರೇ ರಾಜ್ಯ ಮೇತೋ ಜೋ ಹೆಡ್ ಸೇವಾ ಕರ್ಸ್ದಾರೇ ಬಾಬಾ ತಿಳಿಸ್ಕೊಡ್ತಾರೆ ಯಾಕೆ ಇಂಗ್ಲೀಷ್ ಭಾರತದಾದ್ಯಂತ ಇಂಗ್ಲೀಷಿಗೆ ಎಷ್ಟು ಮಾನ್ಯತೆ ಇದೆ ಯಾಕಂದರೆ ಇದಕ್ಕಿಂತ ಮೊದಲು ಮುನ್ನೂರು ವರ್ಷ ಬ್ರಿಟಿಷರು ಭಾರತದಲ್ಲಿ ರಾಜ್ಯ ಆಳು ಹೋಗ್ತಾನೆ ಅದಕ್ಕೆ ಅವರು ಇಂಗ್ಲೀಷನ್ನು ಕೊಡುಗೆಯಾಗಿ ಬಿಟ್ಟು ಹೋಗಿದ್ದಾರೆ ಅದಕ್ಕೋಸ್ಕರ ಇಂಗ್ಲೀಷ್ ನಡೀತಾ ಇದೆ ಅದೇ ರೀತಿ ಭಾರತವೂ ಏನಾಗಿದೆ ವಿದೇಶದಿಂದ ಅನೇಕ ಎಲ್ಲ ವಿದೇಶದಿಂದ ಸಾಲವನ್ನು ಪಡ್ಕೊಂಡಿದೆ ಅದಕ್ಕೋಸ್ಕರ ಋಣದಲ್ಲಿದೆ ಭಾರತ ಅಂತ ಹೇಳ್ತಾರೆ ಕರ್ಜ್ದಾರ ಅಂತ ಹೇಳ್ತಾರೆ ಬಾಬಾ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾರೆ ಮಾ ನಾವೇ ಭಾರತ ದೇಶದವರು ಎಷ್ಟು ಶ್ರೀಮಂತರಾಗಿದ್ವಿ ಸತ್ಯುಗದಲ್ಲಿದ್ದಾಗ ಅತಾ ಧನ ಸಂಪತ್ತು ಆದರೆ ಈಗೇನಾಗಿದ್ದೇವೆ ನಾವೇ ಋಣದಲ್ಲಿ ಬಿದ್ದಿದ್ದೇವೆ ಎಲ್ಲರಿಂದ ಅದು ಸಾಲ ಇಸ್ಕೊತಾ ಇದ್ದೇವೆ ಗೋಯಾ ಹಮ್ಮ ಭಾರತವಾಸಿ ಕರ್ಜ್ದಾರ್ ಹೇ ಪ್ರಜಾ ಜರೂರ್ ಕಹೇಗಿನ ಹಮ್ಮ ಕರ್ಜ್ದಾರ್ ಹೇ ಯಿ ಸಮಾಚನಾ ಬದ್ಕೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ನಾವು ಬಲೆ ಭಾರತ ಸರ್ಕಾರ ಬೇರೆಯವ್ರಿಂದ ಸಾಲ ಪಡ್ಕೊಂಡಿದೆ ಆದರೂ ಸಹ ನಾವೆಲ್ಲ ಭಾರತದ ಪ್ರಜೆ ಅಂದ ಮೇಲೆ ನಾವು ಹೇಳ್ತೇತಾನೆ ನಾವು ಸಾಲಗಾರಾಗಿದ್ದೇವೆ ಅಂತ ಹೇಳ್ತೇವೆ ಪ್ರತಿಯೊಬ್ಬರ ಪ್ರಜೆ ನಮ್ಮ ಪರವಾಗಿ ಇಂಡಿಯಾ ಗೌರ್ಮೆಂಟ್ ತೊಗೊಂಡಿರ್ತದೆ ಆದರೂ ಸಹ ನಾವು ಹೇಳ್ತದೆ ಪ್ರತಿಯೊಬ್ಬರು ಸಹ ಸಾಲುಗಾರ ಆಗಿದೆ ಅಂತ ಇದೆಲ್ಲ ಸಹ ತಿಳಿವಳಿಕೆಯ ಮಾತಾಗಿದೆ ಅಂತ ಹೇಳ್ತಾರೆ ಬಾಬಾ ಜಬ್ಕಿ ತುಮ್ ರಾಜ ಸ್ಥಾಪನೆ ಕರ್ರೇ ಈ ಸಮಯದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಭವಿಷ್ಯದ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಆದರೂ ಸಹ ನಾವೇನಾಗಿದ್ದೇವೆ ಸಾಲುಗಾರಾಗಿದ್ದೇವೆ ತುಮ್ ಹಮ್ ಸಭಿ ಇನ್ ಇನ್ಸಬ್ ಕರ್ಜೋಸೆ ಛೂಟ್ ಕಲ್ವೆಂಟ್ ಹೇ ಫಿರ್ ಆಧಾ ಕಲ್ಪ ಬಿ ಕರ್ಜಾ ಉಟಾನೆ ವಾಲೆ ನೆಹ ಹ್ಞೂ ಬಾಬಾ ತೀರಿಸಿಕೊಡ್ತಾಯಿದ್ರೆ ಈಗ ನಾವೆಲ್ಲ ಮಕ್ಕಳಿಗೆ ಗೊತ್ತಾಗಿದೆ ಇನ್ನು ಸ್ವಲ್ಪ ಸಮಯ ಅಷ್ಟೇ ಆ ನಂತರ ಎಲ್ಲ ಈ ಋಣದಿಂದ ಮುಕ್ತ ಆಗಿ ಸಾಲದಿಂದ ಮುಕ್ತ ಆಗಿ ಋಣ ಮುಕ್ತ ಆಗಿ ಮಂತ್ರ ಅರ್ಧಕಲ್ಪ ಮತ್ತು ಯಾರ ಕಡೆಯಿಂದ ಸಹ ಮತ್ತೆ ಸಾಲ ಇಸ್ಕೊಳ್ಳೋಂಗ ಅವಶ್ಯಕತೆ ಬೀಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ ಕರ್ಜ್ದಾರ್ ಪತಿದುನಿಯಾಕ್ಕೆ ಮಾಲೀಕೆ ಬಾಬಾ ತೀರಿಸ್ಕೊಡ್ತಾಯಿದ್ರೆ ಈಗೇನು ಇದ್ದಾರೆ ಅವರೆಲ್ಲ ಪತಿತ ಜಗತ್ತಿನ ಮಾಲೀಕರಾಗಿದ್ದಾರೆ ಅಭಿ ಹಮ್ಮ ಕರ್ಜದಾರ್ ಭೀ ಹೇ ಪತಿ ದುನಿಯಾಕ್ಕೆ ಮಾಲೀಕ್ ಭೀ ಹೇ ಅಮಾರಾ ಭಾರತ್ ಐಸಾ ಹೇ ಗಾತೆ ಹೇನ ಭಾವ ತಿಳ್ಸ್ಕೊಡ್ತಾಯಿದ್ರೆ ಅವ್ರ ಲೌಕಿಕದಲ್ಲಿ ನಾವೀಗ ಸಾಲುಗಾರಾಗಿದ್ದೇವೆ ಋಣದಲ್ಲಿ ಇದ್ದೇವೆ ಜೊತೆಗೆ ಈ ಪತಿ ಜಗತ್ತಿನ ಮಾಲೀಕರು ಸಹ ಆಗಿದ್ದೇವೆ ನಮ್ಮ ಭಾರತ ಈ ರೀತಿ ಇದೆ ಆ ರೀತಿ ಅಂತ ಗಾಯನ ಮಾಡ್ತೇವೆ ತಾನೆ ತುಂಬಚ್ಚೆ ಹಂ ಹೋತ್ ಸಾವುಕಾರ್ತೆ ಪರಿಜಾದೆ ಪರಿಜಾದಿಯಾಥೆ ರಥ ಏನ ಭಾವ ಇದ್ರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೇ ಸತ್ಯುಗದಲ್ಲಿ ಎಷ್ಟು ಅತಾ ಶ್ರೀಮಂತರಿದ್ದೆವು ನಾವೇ ಏನಾಗಿದ್ವಿ ಪರಿಗಳಾಗಿದ್ವಿ ಹ್ಞೂ ಇದೆಲ್ಲ ಇದು ಸಹ ಎಲ್ಲ ಗೊತ್ತಿದೆ ತಾನೆ ಅಂತ ಹೇಳ್ತಾರೆ ಬಾಬಾ ಹಮ್ಮ ಐಸೈ ವಿಶ್ವಕ್ಕೆ ಮಾಲೀಕ್ ಮಾಲೀಕತೆ ಅಭಿ ಬಿಲ್ಕುಲ್ ಕರ್ಜದಾರ್ ಅವ್ರ ಪತಿದ್ ಬಂದ್ ಪಡೆ ಬಾಬಾ ತಿಳಿಸ್ಕೊಡ್ತಾರೆ ನಾವೇ ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ವಿ ಎಷ್ಟು ಶ್ರೇಷ್ಠರಾಗಿದ್ವಿ ಎಷ್ಟು ಉನ್ನತರಾಗಿದ್ವಿ ಈಗೇನಾಗಿದ್ದೀವಿ ಸಂಪೂರ್ಣ ಕೆಳಗಡೆ ಬಂದು ಸಾಲದಲ್ಲಿ ಬಿದ್ದಿದ್ದೇವೆ ಅಥವಾ ಋಣದಲ್ಲಿ ಬಿದ್ದಿದ್ದೇವೆ ಅಂತ ಹೇಳ್ತಾರೆ ಬಾಬಾ ಪತಿ ಆಗಿಬಿಟ್ಟಿದ್ದೇವೆ ಯಹ ಖೇಲ್ ಹಿ ರಿಸಲ್ಟ್ ಬಾ ಬತಲಾರೇ ಹೇ ರಿಸಲ್ಟ್ ಕ್ಯಾ ಹೋಯ್ ತುಂಬೋಕೋ ಸ್ಮೃತಿಯಾಯಿನ ಕೆ ಈ ಸೃಷ್ಟಿ सृष्टि नाटक ಒಂದು ಆಟ ಈ ಆಟದ ಒಂದು ಪರಿಣಾಮ ರಿಸಲ್ಟ್ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಹಾಂ ಈಗ ನಾವು ಮಕ್ಕಳಿಗೆಲ್ಲ ಸ್ಮೃತಿಯಲ್ಲಿ ಬಂತಾನೆ ಸತ್ಯುಗದಿಂದ ಕಲಿಯುಗದ ಅಂತಿಮವರೆಗೂ ಯಾವ ರೀತಿ ನಾವು ಜನಮಂಚಕದಲ್ಲಿ ಬರ್ತಾ ಇದ್ವಿ ಯಾವ ರೀತಿ ನಾವೇ ಮಾಲೀಕರಾಗಿದ್ವಿ ಈಗ ನಾವೇ ಋಣದಲ್ಲಿ ಅಂತ ಅಂತೆಲ್ಲ ಈಗ ಸ್ಮೃತಿ ಬಂದಿತ್ತಾನೆ ಅಂತ ಬಾಬಾ ಕೇಳ್ತಾ ಇದ್ದಾರೆ ಸತ್ಯುಗ್ಮ ಕಿತ್ತನೆ ಸಾಹುಕಾರತೆ ಕಿತನೆ ತುಮ್ಕೋ ಸಾವುಕಾರ ಬನಾಯ ಹ್ಞೂ ಬಾಬಾ ನಮಗೆ ಸ್ಮೃತಿ ತರಿಸ್ತಾ ಇದ್ದಾರೆ ಸತ್ಯುಗದಲ್ಲಿ ನೀವು ಎಷ್ಟು ಶ್ರೀಮಂತರಾಗಿದ್ದೇವೆ ನಿಮ್ಮನ್ನು ಎಷ್ಟು ಶ್ರೀಮಂತರಾಗೆ ಮಾಡಿದ್ದೆ ನನ್ನ ಸ್ಮೃತಿಯಲ್ಲಿ ಇದ್ದೇನಾ ಅಂತ ಬಾಬಾ ನಮ್ಮನ್ನು ಕೇಳ್ತಾ ಇದ್ದಾರೆ ಬಚ್ಚೆ ಕಹಿಂಗೆ ಬಾಬಾ ಆಪ್ನೆ ಹಮ್ಮಕು ಕಿತ್ತನಾ ಸಾವುಕಾರ ಬನಾಯಥ ಏಕ್ ಬಾಪ್ ಹೀ ಸಾಹುಕಾರ ಬನಾನೇವಾಲೆ ದುನಿಯಾ ಇನ್ ಬಾತಂಕೋ ನೈ ಜಾಂತಿ ಹ್ಞೂ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈಗ ನಾವು ಮಕ್ಕಳಿಗೆ ಬಾಬಾ ಎಷ್ಟು ಶ್ರೀಮಂತ ಮಾಡಿದರು ನಮಗೀಗ ಗೊತ್ತಾಗಿದೆ ಎಷ್ಟು ಶ್ರೀಮಂತ ಮಾಡಿದ್ರಂತ ಆದರೆ ಈ ಮಾತು ಜಗತ್ತವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ ಒಬ್ಬ ಪರಮಾತ್ಮ ತಂದೆ ನಮ್ಮನ್ನು ನಿಜವಾಗಿ ಬಡವರಿಂದ ಶ್ರೀಮಂತ ಮಾಡೋರಾಗಿದ್ದಾರೆ ಲಾಖೋ ವರ್ಷ ದಿನಸಸ ಭೂಲ್ಗೈ ಕುಚ್ ಭೀ ನೇಜಾಂತಿ ಯಾಕೆ ಜಗತ್ತಿನವರು ಎಲ್ಲವನ್ನ ಮರೆತಿದ್ದಾರೆ ಅಂದರೆ ಈ ಸೃಷ್ನಾಟಕ ಚಕ್ರ ಎಂಬತ್ನಾಲ್ಕು ಲಕ್ಷ ಅಥವಾ ಲಕ್ಷಾಂತರ ವರ್ಷ ಅಂತ ಹೇಳಿರೋ ಕಾರಣದಿಂದ ಎಲ್ಲವನ್ನ ಮರೆತು ಬಿಟ್ಟಿದ್ದಾರೆ ಏನೂ ಸಹ ಗೊತ್ತೇ ಇಲ್ಲ ತುಮ್ ಅಭಿ ಸಬ್ ಜಾನ್ ಅಭಿಸಾಬ್ ಜಾನ್ಗಯ ಹೋ ಹಮ್ಮ ಪದ್ಮಾಪದಂ ಸಾವ್ಕಾರ್ತೆ ಈಗ ನಾವು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ ನಾವೇನಾಗಿದ್ವಿ ಪದ್ಮಾಪದ್ ಶ್ರೀಮಂತರಾಗಿದ್ವಿ ಬಹುತ್ ಪವಿತ್ರತೇ ಬಹುತ್ ಸುಖೀತೇ ವಾ ಜೂಟ್ ಪಾಪ ಆದಿ ಕುಚ್ಚು ಹೋತಾನೆ ಬಾಬಾ ತಿಳ್ಸ್ಕೊಡ್ತಾರೆ ಯಾವಾಗ ನಾವು ಸತ್ಯುಗದಲ್ಲಿ ಇದ್ವಿ ಆದಿಯಲ್ಲಿ ಬಹಳ ಸಂಪೂರ್ಣ ಪವಿತ್ರ ಆಗಿದ್ವಿ ಹಾಗೂ ಜೊತೆಗೆ ಪದ್ಮಾಪದಂ ಶ್ರೀಮಂತರಾಗಿದ್ವಿ ಬಹಳ ಶ್ರೀಮಂತರಾಗಿದ್ವಿ ಮತ್ತು ಸತ್ಯುಗದಲ್ಲಿ ಯಾವುದೇ ರೀತಿಯ ಅಸತ್ಯ ಇರುವುದಿಲ್ಲ ಯಾವುದೇ ರೀತಿಯ ಪಾಪ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ ಸಾರೆ ವಿಶ್ವ ಪರ್ ತುಮ್ ಜೀತ್ ಪಾತಿ ಬಾಬಾ ತೀರ್ಸ್ಕೊಡ್ತದೆ ಇಡೀ ವಿಶ್ವದಕ್ಕೆ ನಾವು ವಿಜಯ ಗಳಿಸಿದ್ವಿ ಗಾಯನ್ ಬಿ ಹೇ ಶಿವ್ ಬಾಬಾ ಆಪ್ ಜೋ ದೇತೆ ಹೇ ಓ ಅವ್ರ ಕೂ ಇದೇ ನೈಸಕ್ತಿ ಅದಕ್ಕೋಸ್ಕರ ಗಾಯನ ಸಹ ಮಾಡ್ತೇನೆ ಬಾಬಾ ನೀವೇನು ಕೊಡ್ತೀರಾ ಈಗ ಅದನ್ನು ಇನ್ಯಾರೂ ಸಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬಾಬಾ ನಮ್ಗೇನು ಕೊಡ್ತಾರೆ ಅದೆಲ್ಲವೂ ಸಹ ಏನಾಗಿದೆ ಅನ್ಲಿಮಿಟೆಡ್ ಕೊಡ್ತಾರೆ ಹಾಗೂ ಅವಿನಾಶಿ ಅದನ್ನು ಕೊಡ್ತಾರೆ ಅದನ್ನು ಇನ್ಯಾರೂ ಬೇರೆಯವ್ರು ಕೊಡಲಿಕ್ಕೆ ಸಾಧ್ಯ ಇಲ್ಲ के बाबा तीर्स को अभी तुम अभी सब कुछ जान गए हो हम पदमा पद्म सावकार थे बहुत पवित्र थे बहुत सुखी थे वहाँ झूठ पाप आदि कुछ होता नहीं सारे विश्व पर तुम्हारी जीत थी गायन भी या बाबा आप जो देते हो वह और कोई दे नहीं सकता कोई की ताकत नहीं जो आधा कल्प का सुख दे बाप कहते हैं भक्ति मार्ग में भी तुमको बहुत सुख अताह रहता है ತೀರಿಸಕೊಡ್ತಿದ್ರೆ ಯಾರ್ದು ಸಹ ಅಷ್ಟು ಶಕ್ತಿ ಇಲ್ಲ ಯಾರಲ್ಲಿಯೂ ಸಹ ಯಾವುದೇ ಮನುಷ್ಯ ಆಗಲಿ ಧರ್ಮಾತ್ಮ ಆಗಲಿ ದೇವಾತ್ಮ ಯಾರೆಲ್ಲೂ ಸಹ ಅಷ್ಟು ಶಕ್ತಿ ಇಲ್ಲ ನಮ್ಮನ್ನು ಅರ್ಧ ಕಲ್ಪದಷ್ಟು ಸುಖ ಕೊಡೋಷ್ಟು ಶಕ್ತಿ ಯಾರೆಲ್ಲೂ ಇಲ್ಲ ಅಂತ ಹೇಳ್ತಾರೆ ಕೆ ಬಾಬು ಹೇಳ್ತಾರೆ ಭಕ್ತಿ ಮಾರ್ಗಲೂ ಸಹ ನಾವು ಭಾಳಷ್ಟು ಸುಖಿಯಾಗಿದ್ವಿ ಧನ ಸಂಪತ್ತು ಭಾಳ ಇಷ್ಟು ದ್ವಾಪುರಯುಗದಲ್ಲೂ ಸಹ ಧನ ಸಂಪತ್ತು ಭಾಳ ಇತ್ತು ಅದಕ್ಕೋಸ್ಕರ ಎಲ್ಲ ಏನು ದೇವಸ್ಥಾನ ಎಲ್ಲ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ವಿ ಮತ್ತು ಆ ದೇವಸ್ಥಾನದಲ್ಲೂ ಸಹ ವಜ್ರದ ಸೋಮನಾಥ ದೇವಸ್ಥಾನ ಎಷ್ಟು ಶ್ರೀಮಂತಿಕೆಯಿಂದ ಆ ದೇವಸ್ಥಾನವನ್ನು ಕಟ್ಟಿದ್ವಿ ಕಿತ್ತನೆ ಹಿರೇಜ ಅವರ ಫಿರ್ ಪಿಚಾಡಿ ವಾಲಿಕೆ ಹಾತ್ಮೇ ಆ ಜಾತಿ ಆ ದೇವಸ್ಥಾನದಲ್ಲೆಲ್ಲ ಎಷ್ಟು ವಜ್ರ ವೈಢ್ರಗಳಿಂದ ಶೃಂಗಾರ ಮಾಡಿದ್ವಿ ಅದೆಲ್ಲವೂ ಸಹ ಏನಾಗ್ತದೆ ನಂತರ ಬಂದವರ ಕೈಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ ಅಭಿ ತೋ ಚೀಸ್ ಹಿ ದೇಖನೆ ಮೇ ಆತೇ ತುಂಬ ಫರ್ಕ್ ದೇಕ್ ನಾ ಆದರೆ ಈಗ ಆ ವಸ್ತು ಹೆಂಗಿತ್ತು ನಾವು ದ್ವಾಪರ ಯುಗದಲ್ಲಿ ದೇವಸ್ಥಾನ ಯಾವ ರೀತಿ ವಿಜೃಂಭಣೆಯಿಂದ ಕಟ್ಟಿದ್ವಿ ಅದನ್ನು ಈಗ ನೋಡಲಿಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಅಂತರ ಅಂಥರಂತ ಈಗಿನ ದೇವಸ್ಥಾನಕ್ಕೂ ಮೊದಲಿನ ದೇವಸ್ಥಾನಕ್ಕೂ ಅಜಗಜಾಂತರ ಅಂತರ ಇದೆ ತುಮಿ ಪೂಜ್ಯ ದೇವಿ ದೇವತಾ ಥಿ ಫಿರ್ ತುಮಿ ಪೂಜಾರಿ ಬನ್ನಿ ಭಾವ ತಿಳ್ಸ್ಕೊಡ್ತಾಯಿದ್ರೆ ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ವಿ ಹ್ಞೂ ಈಗ ನಾವೇನಾಗಿದ್ವಿ ಪೂಜಾರಿಗಳಾಗಿ ನಮ್ಮ ಯಾದಗಾರ ದೇವಿ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೀವಿ ಆಪೆ ಹಿ ಪೂಜ್ಯ ಆಪೆ ಹಿ ಪೂಜಾರಿ ಬಾಪ್ ಪೂಜಾರಿ ಪೂಜಾರಿನೇ ಬಂತೆ ಪರಂತು ಪೂಜಾರಿ ದುನಿಯಾಮೇ ಆತೇ ಬಾಪ್ ತೋ ಎವರ್ ಪೂಜ್ಯ ಬಾಬಾ ನೆನಪಿಸ್ತಾ ಇದ್ದಾರೆ ನಾವೇ ಪೂಜ್ಯರಾಗಿದ್ವಿ ಯಾವಾಗ ಸತ್ಯುಗದಲ್ಲಿ ನಾವೇ ಈಗ ಮತ್ತೆ ದ್ವಾಪರಯುಗದಿಂದ ಪೂಜಾರಿಗಳಾಗಿಬಿಟ್ವಿ ಅದಕ್ಕೆ ಬಾಬನನ್ನು ಸಹ ಪೂಜೆ ಮಾಡ್ತಿದ್ವಿ ನಮ್ಮ 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 ಮೂರ್ತಿಯೂ ಸಹ ಪೂಜೆ ಮಾಡ್ತೆ ಆದರೆ ಬಾಬಾ ಎಂದೂ ಸಹ ಏನಾಗೋದಿಲ್ಲ ಪೂಜಾರಿ ಆಗೋದಿಲ್ಲ ಬಾಬಾ ಅಂತೂ ಸದಾಕಾಲ ಪೂಜ್ಯ ಆಗಿರ್ತಾರೆ ವ ಕಭಿ ಪೂಜಾರಿ ಹೋತೇನೆ ಉಂಕಾ ದಂತ ಹೇ ತುಮ್ಕು ಪೂಜಾರಿ ಸೇ ಪೂಜ್ಯ ಬನ ಶಿವಬಾಬ ಎಂದು ಸಹ ಪೂಜಾರಿ ಆಗೋದಿಲ್ಲ ಶಿವಬಾಬನ ಕರ್ತವ್ಯ ಏನಾಗಿದೆ ನಮ್ಮನ್ನ ಪೂಜಾರಿಯಿಂದ ಪೂಜ್ಯನನ್ನಾಗಿ ಮಾಡೋದಾಗಿದೆ ರಾವಣ್ ಕಾ ಕಾಮ್ ಹೇ ತುಮ್ಕು ಪೂಜಾರಿ ಬನನ ಆದರೆ ಬಾಬಾ ತಿಳ್ಸ್ಕೊಡ್ತಾರೆ ನಮ್ಮನ್ನು ಪೂಜಾರಿಯನ್ನು ಯಾರು ಮಾಡಿದ್ರು ರಾವಣ ನಮ್ಮನ್ನು ಪೂಜಾರಿಯನ್ನಾಗಿ ಮಾಡಿದ್ದಾರೆ ये दुनिया में किसी को पता नहीं है तुम भी भूल जाते हो रोज रोज बाप समझाते रहते बाबा ज्ञान जगत यार मर्त बिड़ते नमन स्मृति तरसता बाप के हाथ में किसी को चाहे साहुकार बनाए किसी को गरीब बनाए बाप कहते मैं जो साहुकार है उन्होंने को गरीब जरूर बनाना हो ಬನ್ನಾಯ ಬನೇಂಗೆ ಇನ್ನೊಂದು ಕಪಾಟ ಹೆಸ ಹೇ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಇದು ಬಾಬನ ಕೈಲಿದೆ ಬಾಬಾ ಯಾರಿಗೆ ಬೇಕಾದರೂ ಶ್ರೀಮಂತು ಮಾಡ್ಬೋದು ಯಾರಿಗೆ ಬೇಕಾದರೂ ಗರಿ ಬಡವರು ಸಹ ಮಾಡ್ಬೇಕು ಮಾಡ್ಬೋದಾಗಿದೆ ಅದಕ್ಕೆ ಬಾಬಾ ಹೇಳ್ತಾ ಇದ್ದರೆ ಯಾರು ಈ ಸಮಯದಲ್ಲಿ ಕಲಿಯುಗದಲ್ಲಿ ನಾನು ಭಾಳ ಶ್ರೀಮಂತ ಅಂತಲ್ಲ ಅವರು ಆಗಲೇಬೇಕು ಮತ್ತು ಯಾರು ಈಗ ಬಡವರಿದ್ದಾರೆ ಬಾಬನ ಮಕ್ಕಳಾಗಿದ್ದಾರೆ ಅವರು ಮತ್ತೆ ಪುನಃ ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾರೆ ಅವ್ರ ಪಾತ್ರನೇ ಈ ರೀತಿ ಇದೆ ಅಂತ ಹೇಳ್ತಾರೆ ಬಾಬಾ ಒಬ್ಬ ಕಬಿಟರ್ನೇಸೋಕ್ಕೆ ಯಾವುದೂ ಸಹ ಶಾಶ್ವತ ಇಲ್ಲ ಕೋ ಅಹಂಕಾರ ಭೀ ಬಹುತರತ್ತೆ ನಮ್ಮ ಫಲಾನೋ ಯ ಅಮ್ಕೋಹೆ ಬಾಬಾ ಇದ್ರೆ ಯಾರು ಧನದಿಂದ ಶ್ರೀಮಂತ ಆಗಿರ್ತಾರೆ ಧನವಂತರಾಗಿರ್ತಾರೆ ಅವ್ರಿಗೆ ಅಹಂಕಾರ ಇರ್ತದೆ ನಾನು ಇಷ್ಟು ಶ್ರೀಮಂತ ಆಗಿದ್ದೇನೆ ಇಷ್ಟು ಧನವಂತನಾಗಿದ್ದೇನೆ ನಾನು ಇಷ್ಟು ಕೊಡ್ತೇನೆ ಇದನ್ನ ಮಾಡಿದೆ ಅದು ಮಾಡಿದೆ ಅಂತ ಬಹಳಷ್ಟು ಅಹಂಕಾರ ಇರ್ತದೆ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಘಮಂಡ್ ತೋಡ್ನೆ ಕೆಲೇ ಬಾಬಾ ಕತೆ ಎಸ್ ಜಬ್ ಆಯೇಂಗೇ ದೇನೆ ಕೆಲೇ ತೊ ಬಾಬಾ ಕಹೆಂಗೆ ದರ್ಕಾರನೇ ಅಪ್ನೆ ಪಾಸ್ ರಕೋ ಹ್ಞೂ ಬಾಬಾ ಹೇಳ್ತಾಯಿದ್ರೆ ಯಾರಿಗೆ ನಾನು ಈಗ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಯಾರಿಗೆ ಅಹಂಕಾರ ಇರ್ತದೆ ಆ ಅಹಂಕಾರವನ್ನು ಮುರಿದೋಸ್ಕರ ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಏನಿದೆ ಅದನ್ನೆಲ್ಲ ನಿನ್ನ ಹತ್ರನೇ ಇಟ್ಕೊ ನನಗೇನು ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ ಜಬ್ ಜರೋತ್ ಹೋಗಿ ತೋ ಫಿರ್ ಲೇಲೆಂಗೆ ಕ್ಯೂಕಿ ದೇಕ್ನೇಕ ಹೇ ಕಾಮ್ ಕಾ ಹೇ ಅಪ್ನಾಗಮಂಡೆ ಬಾಬಾ ತೀರಿಸ್ಕೊಡ್ತೇವೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ತೆಗೆದುಕೊಳ್ತೇನೆ ಯಾಕಂದರೆ ಬಾಬಾ ಹೇಳ್ತಾರೆ ಈಗೇನು ಅವಶ್ಯಕತೆ ಇಲ್ಲ ನೋಡೋಣ ನೀವೇನು ಕೊಡ್ತೀಯಾ ಅದು ಬಾಬನ ಕೆಲಸಕ್ಕೆ ಬರೋದಿದ್ರೆ ಮಾತ್ರ ತೆಗೆದುಕೊಳ್ತೇನೆ ಯಾಕಂದರೆ ಬಾಬಾ ಮತ್ತೆ ಅದಕ್ಕೆ ರಿಟರ್ನ್ ಹಾಕಿ ಕೊಡಬೇಕಲ್ಲ ಅದಕ್ಕೋಸ್ಕರ ಬಾಬಾ ಯಾರ್ದು ಬಡವರಿದ್ದಾರೆ ಅವ್ರದೇ ತೊಗೊತಾರೆ ಬಾಬಾ ಬಂದಿರೋದೇ ಬಡವರನ್ನು ಶ್ರೀಮಂತರನ್ನ ಮಾಡಲಿಕ್ಕೆ ಹೊರತು ಶ್ರೀಮಂತರಿಗೆ ಶ್ರೀಮಂತ ಮಾಡಲಿಕ್ಕೆ ಬಾಬಾ ಬಂದಿಲ್ಲ ತು ಎಸ ಬಾಬಾಕ್ಕೆ ಆತ್ಮಹೇನ ಲೇನ ವನ ಲೇನ ಅದಕ್ಕೋಸ್ಕರ ಯಾರಿಂದ ಯಾವ ರೀತಿಯ ಒಂದು ಸಹಯೋಗ ತೆಗೆದುಕೊಳ್ಬೇಕು ಯಾರಿಂದ ಧನ ಪಡ್ಕೊಳ್ಬೇಕು ಇದು ಬಾಬನ ಕೈಲಿದೆ ಯಾರಿಂದ ಪಡಿಬೇಕು ಯಾರಿಂದ ಪಡಿಬಾರ್ದು ಅಂತ ಎಲ್ಲವೂ ಸಹ ಬಾಬಾ ಡಿಸೈಡ್ ಮಾಡ್ತಾರೆ ಬಾ ಪೈಸೆ ಆ ಕರೆಂಗೆ ಶಿವ ಶಿವಬಾಬನಿಗೆ ದೊಡ್ಡ ಅವಶ್ಯಕತೆ ನಾವು ತಿನ್ನೋದಿಲ್ಲ ಉಣ್ಣೋದಿಲ್ಲ ಬಾಬನಿಗೇನು ಅವಶ್ಯಕತೆ ಇಲ್ಲ ಏನೇ ಇದ್ರೂ ಸಹ ಬಾಬನ ಕೆಲಸಕ್ಕೆ ಸಹಯೋಗಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಹ್ಞೂ ತೋ ಯಾವತ್ತೋ ತುಂಬ ಚೋನ್ ಮಕಾನ್ ಬಂದರೆ ಹೇ ಆ ಕರ್ಕೆ ಬಾಬಾ ಸೆ ಮಿಲ್ಕರ್ ಹಿ ಜಾನ ಬಾಬಾನಿಗೇನು ನಿಮ್ಮ ಹಣದ ಅವಶ್ಯಕತೆ ಇಲ್ಲ ಇಲ್ಲೇನು ಮಧುಬನ ಮಹಾಯುಗದಲ್ಲಿ ಬಾಬನ ಎಷ್ಟು ದೊಡ್ಡ ದೊಡ್ಡ ನಾವು ಬಂದು ಉಳ್ಕೊಳಿಕ್ಕೆ ಎಲ್ಲ ಏನು ಬಿಲ್ಡಿಂಗ್ ಕಟ್ಟಿದ್ದಾರೆ ನಮಗೋಸ್ಕರತ ನಾವು ಬಂದು ಉಳ್ಕೊಳ್ಳಿಕ್ಕೆ ಅಥ್ವಾ ಅಲ್ಲಿ ಏನು ಸೆಂಟರ್ದಲ್ಲಿ ಆ ಸೆಂಟರಿಗೂ ಸಹ ನಾವು ಬಂದು ಕೂತ್ಕೊಂಡು ಬಾಬನ ಮುರುಳಿ ಕೇಳಲಿಕ್ಕೆ ಆದರೆ ಸೆಂಟರ್ ಕಟ್ತೇವೆ ಹೊರತು ನಮಗೋಸ್ಕರ ಸೆಂಟರ್ ಕೊಡ್ತೀವಿ ಹೊರ್ತು ಬಾಬನಿಗೇನು ಅವಶ್ಯಕತೆ ಇಲ್ಲ ನಿಮ್ಮ ಹಣ ಅಂತ ಹೇಳ್ತಾರೆ ಬಾಬಾ ಸದೇವ್ ತೋರ ನಾನೇ ಹೇ ಪೇಸೆ ಕಿದರ್ಕಾರಕ್ಕೆ ಯಾರ ಹೇಗೆ ಭಾವತಿಸ್ಕೊಡ್ತಾರೆ ಸದಾ ಕಾಲ ಯಾರೂ ಸಹ ಸೆಂಟ್ರಿಗೆ ಬಂದಿರೋದಿಲ್ಲ ಅಥವಾ ಇಲ್ಲಿ ಮಹಾಯಿಗ್ಗೆ ಬಂದಿರೋದಿಲ್ಲ ಪ ಹಣ ಇದು ಅವಶ್ಯಕತೆ ಇಲ್ಲ ನಾವು ಬಂದಾಗ ಉಳ್ಕೊಳ್ಳಿಕ್ಕೆ ಬೇಕಂತ ಇಷ್ಟೆಲ್ಲ ದೊಡ್ಡ ದೊಡ್ಡವೆಲ್ಲ ಬಿಲ್ಡಿಂಗ್ ಕಟ್ತಾ ಇರ್ತಾನೆ ಅಂತ ಹೇಳ್ತಾರೆ ನಮಗೋಸ್ಕರ ನಾವು ಕಟ್ತಾ ಇದ್ದೇವೆ ಕೊ ಲಷ್ಕರ್ವ ತೋಪೆ ಆದಿ ತೋನೇ ಚೈ ಭಾವತಿ ಸರ್ ಇದು ನಾವು ಸೈನ್ಯ ಅಂದ್ರೆ ಸೈನ್ಯಕ್ಕೆ ಸೈನ್ಯ ಕಟ್ಬೇಕಂದ್ರೆ ಆ ಸೈನ್ಯದ ಪಾಲನೆ ಮಾಡ್ಲಿಕ್ಕೆ ಎಷ್ಟೆಲ್ಲ ಖರ್ಚಾಗ್ತದೆ ಅಥವಾ ಒಂದು ಆಯುಧಗಳನ್ನ ತೆಗೆದುಕೊಳ್ಳಿಕ್ ಎಷ್ಟೆಲ್ಲ ಖರ್ಚಾಗ್ತದೆ ಆ ರೀತಿ ಇಲ್ಲೇನು ಇಲ್ಲ ಅಂತ ಹೇಳ್ತಾರೆ ಬಾಬಾ ತುಮ್ ವಿಶ್ವಕ್ಕೆ ಮಾಲೀಕ ಬಂತೆ ಹೋ ಅಭಿ ಯುದ್ಧಕ್ಕೆ ಮೈದಾನಮೇ ಹೋ ತುಮ್ ಅವ್ರು ಕುಚ್ ಬಿ ನೈ ಕರ್ತೇ ಹೋ ಶಿವಾಯ ಬಾಬುಗೂ ಯಾತ್ ಕರ್ನೆಸ್ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ನಾವೇ ವಿಶ್ವದ ಮಾಲೀಕರಾಗ್ತೇವೆ ಯಾವಾಗ ಭವಿಷ್ಯದಲ್ಲಿ ಅದಕ್ಕೆ ನಾವು ಈ ಸಮಯದಲ್ಲಿ ಕಲಿಯುಗದಲ್ಲಿ ಏನಾಗಿದ್ದೇವೆ ಯುದ್ಧದ ಮೈದಾನದಲ್ಲಿದೆ ಮತ್ತಿನ್ನೇನು ಅವಶ್ಯಕತೆ ಇಲ್ಲಿ ಯುದ್ಧದ ಅಂದರೆ ನಾವೇನು ಶಸ್ತ್ರ ತಗೊಂಡುಕೊಂಡು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಶಿವ ತಂದೆ ನೆನಪು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಬಾಪ್ ಕ ಬಾಪ್ನೇ ಫರ್ಮಾನ್ ಕಿಯಾ ಹೇ ಮುಜೆ ಯಾತ್ಕರು ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಶಿವಬಾಬಾ ನಾವು ಮಕ್ಕಳಿಗೆ ಆಜ್ಞೆ ಹೊರಡ್ಸಿದ ಏನಂತ ನನ್ನೊಬ್ಬನನ್ನು ನೆನಪು ಮಾಡಿ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ ಎಷ್ಟೆಷ್ಟು ನೆನಪು ಮಾಡ್ತೀವಷ್ಟು ಯಾತ್ ಕೊರತು ಇತ್ತನೇ ಶಕ್ತಿ ಮೇಲೆ ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀವಷ್ಟು ನಮಗೆ ಶಕ್ತಿ ಸಿಗ್ತದೆ ಏ ತುಮಾರ ಧರ್ಮ ಬಹುತ್ ಸುಖದೇನೇ ವಾಲಹೆ ಶಿವಬಾಬಾ ನೆನಪು ಮಾಡೋದು ಈ ಒಂದು ಧರ್ಮ ಏನಿದೆ ನಮ್ಮದು ಸ್ವಧರ್ಮ ಇದು ನಮ್ಮನ್ನು ಭಾಳಷ್ಟು ಸುಖ ಕೊಡುವಂಥ ಸ್ವಧರ್ಮ ಆಗಿದೆ ಅಂತ ಹೇಳ್ತಾರೆ ಬಾಬಾ ಬಾಬೇ ಸರ್ವಶಕ್ತಿವಾನ್ ತುಂಬೆ ಬಂತೇವೋ ಸಾರಾಮ ಅದಾರೆ ಯಾಕಿ ಯಾತ್ರ ಪರೇ ಶಿವಭಾಬ ಏನಾಗಿದ್ದಾರೆ ಸರ್ವಶಕ್ತಿವಂತಾಗಿದ್ದಾರೆ ನಾವು ಅವನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತ ಆದರೆ ನಾವು ಎಷ್ಟೆಷ್ಟು ಬಾಬನ ನೆನಪು ಮಾಡ್ತೇವೆ ಅಷ್ಟೇನಾಗ್ತೇವೆ ಸರ್ವಶಕ್ತಿವಂತ ಆಗ್ತೀವಿ ಯಾ ತುಮ್ ಜಾಂತೇವೋ ಫಿರ್ ಉಸ್ಪರ್ ಮಂತನ್ ಮಂಥನ್ ಹೇ ಬಾಬಾ ತಿಳಿಸ್ಕೊಡ್ತಾರೆ ಬಾಬನ ಎಲ್ಲ ಜ್ಞಾನವನ್ನು ತಿಳ್ಕೊಂಡಿದೆ ನಂತರ ಅದ್ರ ಮೇಲೆ ಏನಾಗ್ತದೆ ವಿಚಾರ ಸಾಗರ ಮಂತನ ಮಾಡ್ತಾ ಮಾಡ್ತಾಯಿದ್ದೆ ಜೈಸಿ ಗಾಯ ಖಾನಾ ಖಾಕರ್ ಫಿರ್ ಉಗಾರ್ತಿಹೇ ಮುಖ ಚೆಲ್ತಾಯಿರತ್ತೆ ತುಂಬ ಚೊಂಕೋ ಭೀ ಕತಿ ಗ್ಯಾನ್ ಕಿ ಬಾತೊಂಕೋ ಖೂ ವಿಚಾರಕ್ಕೋ ಹ್ಞೂ ಬಾಬಾ ಉದಾಹರಣೆ ಕೊಡ್ತಾಯಿದ್ದಾರೆ ಯಾವ ರೀತಿ ಹಸುಗಳು ಏನು ಆಹಾರ ತಿಂತದೆ ತಿಂದ ನಂತರ ಅದನ್ನು ಹಾಗೆ ಮೇಲಕ್ಕೆ ಹಾಕ್ತಾ ಇರ್ತದೆ ಬಾಯ ಅಲಗಾಡ್ಸ್ತಾ ಇರ್ತದೆ ಅದೇ ರೀತಿ ನಾವು ಸಹ ಬಾಬಾ ನಮಗೇನು ಪ್ರತಿನಿತ್ಯ ಮುರುಳಿ ಹೇಳ್ಕೊಡ್ತಾರೆ ಆ ಮುರುಳಿ ಕೇಳಿದ ನಂತರ ಬಾಬಾ ಇವತ್ತು ಈ ಈ ಪಾಯಿಂಟ್ ಹೇಳಿದ್ರು ಈ ಪಾಯಿಂಟ್ ಅಂತ ಬುದ್ಧಿಯಲ್ಲಿ ವಿಚಾರಸಾಗರ ಮಂಥನ ನಡೀತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ ಬಾಬಾ ಸ್ಯಾ ಪೂಚೆ ಬಾಬು ತೋ ಕತೆ ಮನ್ಮನಾಭೋ ಜಿಸೆಹಿ ತುಮ್ ಸತೋಪ್ರಧಾನ ಬಂತೇ ಹೋ ಯಾ ಏಮ್ ಆಬ್ಜೆಕ್ಟ್ ಸಾಮ್ನೆ ಬಾಬಾ ತಿಳ್ಸ್ಕೊಡ್ತಾರೆ ಬಾಬಾ ನತ್ರ ನಾವೇನು ಪ್ರಶ್ನೆ ಕೇಳುವ ಬಾಬಾ ಒಂದೇ ಮಂತ್ರ ಕೊಡ್ತಾ ಇದ್ರೆ ಮನ್ಮನಾಭೋ ಈ ಒಂದು ಮನ್ಮನಾಭೋ ಮಂತ್ರದಿಂದ ನಾವೇನಾಗ್ತೀವಿ ಆತ್ಮ ಸತೋಪ್ರಧಾನ ಆಗ್ತದೆ ನಮ್ಮ ಮುಖ್ಯ ಗುರಿ ಇದೆ ಏನಂತ ನಾವೇ ಮನುಷ್ಯರಿಂದ ನರ್ನಿಂದ ನಾರಾಯಣ ನಾರಿಂದ ಲಕ್ಷ್ಮಿ ಆಗಬೇಕು ಅಥವಾ ದೇವಿ ದೇವತೆ ಆಗಬೇಕು ಅಂತ ಮುಖ್ಯ ಗುರಿ ಅಂತ ನಮ್ಮ ಸಮ್ಮುಖದಲ್ಲಿ ಇದ್ದೇ ಇದೆ ತುಂಬ ಜಾಂತೇ ಹೋ ಸರಗುಣ ಸಂಪನ್ನ ಸೋಲಾ ಕಲಾ ಸಂಪನ್ನ ಬನ್ನಾಹೆ ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ ನಮಗೆ ಈಗೇನಾಗಬೇಕಾಗಿದೆ ಸರುಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣ ಸತ್ಯುಗದ ಎಲ್ಲ ಕ್ವಾಲಿಟೀಸನ್ನು ಎಲ್ಲ ಯೋಗ್ಯತೆಗಳನ್ನು ಸರ್ವ ಸಂಸ್ಕಾರಗಳನ್ನು ಈಗಲೇ ನಾವು ಮಕ್ಕಳಿಗಿಲ್ಲಿ ತುಂಬಿಕೊಳ್ಬೇಕಾಗಿದೆ ಈ ಆಟಮಂಗ್ಳಿ ಅಂದರ ಮೇ ಅನಾಚಿ ಹ್ಞೂ ಇದು ಒಳಗಡೆ ಒಳಬೇಕು ನಾನೇ ಸರಗುಣ ಸಂಪನ್ನ ಆಗಿದ್ದೆ ಈಗ ಮತ್ತೆ ಪುನಃ ಆಗಬೇಕಂತ ಒಳಗಡೆ ಬರಬೇಕು ಅಂತರದಲ್ಲಿ ಇದು ನಡೀತಾ ಇರಬೇಕಂತ ಹೇಳ್ತಾರೆ ಬಾಬಾ ಕೊಯ್ಕಿ ಗ್ಲಾನ್ಯ ವಾ ಪಾಪ್ ಕರ್ಮ ಆದಿ ಕುಚ್ ಭೀ ನೋವು ಕೊಯ್ ಬಿ ತುಮಕೂ ಉಲ್ಟಾ ಕರ್ಮ್ ನಹಿ ಕರ್ಣಚ ತಿಳಿಸ್ಕೊಡ್ತಾರೆ ಈ ಸಮಯದಲ್ಲಿ ಬಾಬನ್ ಮಕ್ಕಳಾದರೂ ಸಹ ಮತ್ತೆ ಇನ್ನೇ ಯಾರ್ದು ಸಹ ಗ್ಲಾನಿ ಮಾಡಬಾರ್ದಾಗಿದೆ ಅಥವಾ ಇನ್ನೇ ಯಾವುದೇ ರೀತಿಯ ಪಾಪಕರ್ಮ ಏನೂ ಸಹ ಮಾಡಬಾರ್ದಾಗಿದೆ ಜೊತೆಗೆ ನಮ್ಮಿಂದ ಯಾವುದೇ ಒಂದು ಉಲ್ಟಾ ಕರ್ಮನೂ ಸಹ ಆಗಬಾರ್ದು ನಂಬರ್ ಒನ್ ಹೇಯ ದೇವಿ ದೇವತಾಯಿ ಪುರುಷಾರ್ಸೆ ಉಂಚ್ ಪದ್ ಪಾಯ ಏನ ಅದಕ್ಕೆ ಇಡೀ ಮಾನವಂಶ ವೃಕ್ಷದಲ್ಲಿ ಎಲ್ಲರಿಗಿಂತ ನಂಬರ್ ಒನ್ ಯಾರಾಗಿದ್ದಾರೆ ದೇವಿ ದೇವತೆಗಳು ಆ ದೇವಿ ದೇವತೆ ಪದವಿಯನ್ನು ಹೆಂಗೆ ಪಡೆದರು ಈ ಸಮಯದಲ್ಲಿ ಪುರುಷಾರ್ಥ ಮಾಡಿ ಆ ಒಂದು ಶ್ರೇಷ್ಠ ಪದವಿಯನ್ನು ಪಡೆದಿದ್ದಾರೆ ಉನೋಕಿಲೆ ಗಾಯ ಜಾತೇ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಅದಕ್ಕೋಸ್ಕರ ದೇವಿ ದೇವತೆಗಳಿಗೋಸ್ಕರ ಗಾಯನ ಮಾಡ್ತಾರೆ ಏನಂತ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಅಂದರೆ ದೇವಿ ದೇವತೆಗಳು ಸಂಪೂರ್ಣ ಅಹಿಂಸಕರಾಗಿದ್ದರು ಅಂತ ಗಾಯನ ಮಾಡ್ತೀವಿ ಕಿಸಿಕೋ ಮಾನ್ನ ಈ ಹಂಸ ಹೋಯ ದೇವಿ ದೇವತೆಗಳ್ಗೆ ಯಾರಿಗೂ ಸಹ ಹೊಡೆಯೋದು ಬಡೆ ಆಗಲಿ ಏನೇ ಆಗಲಿ ಹಿಂಸೆಯನ್ನು ಕೊಟ್ಟಿಲ್ಲ ಯಾರಾದ್ರೂ ಹೊಡೆಯೋದು ಬಡೆಯೋದು ಅಂದರೆ ಇದು ಹಿಂಸೆ ತಾನೇ ಆದರೆ ದೇವತೆಗಳು ಯಾವುದೇ ರೀತಿ ಒಂದು ಹಿಂಸಾತ್ಮಕ ಕೃತ್ಯ ಮಾಡೋದಿಲ್ಲ ಬಾಪ್ ಸಮಜಾತೆ ಫಿರ್ ಬಚ್ಚೊಂಕು ಅಂತರ್ಮುಖಿ ಹೋ ಅಪ್ನೆ ಕೋ ದೇಖನಾ ಆಮ ಕೈಸೆ ಬನೆ ಹೇ ಬಾಬಾ ಅಂತೂ ನಮಗೆಲ್ಲ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಅಂದರೆ ನಾವು ಮಕ್ಕಳಿಗೆ ನಮ್ಮನ್ನು ನಾವು ಚೆಕ್ ಮಾಡಬೇಕು ನಾವು ಎಷ್ಟರ ಮಟ್ಟಿಗೆ ಬಾಬಾನ ಜ್ಞಾನದ ಅನುಸಾರ ಶ್ರೀಮತ ಅನುಸಾರ ನಡೆದೇವೆ ಎಷ್ಟರ ಮಟ್ಟಿಗೆ ನಾವು ಅಹಿಂಸಾತ್ಮಕರಾಗಿದೆ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ ಎಷ್ಟರ ಮಟ್ಟಿಗೆ ಅಂತರ್ಮುಖಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ ಬಾಬ್ ಕೋಮ್ ಯಾತ್ ಕರ್ತಿ ಕಿತ್ನಾ ಸಮಯ ಯಾತ್ ಕರ್ತೆ ಜೊತೆಗೆ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತೇವಾ ನೆನಪು ಮಾಡಿದ್ರು ಸಹ ಎಷ್ಟು ಸಮಯ ನೆನಪು ಮಾಡ್ತೇವೆ ಇದನ್ನು ಸಹ ಚೆಕ್ ಮಾಡಬೇಕಾಗಿದೆ ಇತ್ತನೇ ದಿಲ್ ಲಗ್ ಜಾಯ್ತು ಯಾದ್ ಕಬಿ ಭೂಲೇನೆ ಬಾಬಾ ತೀರಿಸ್ಕೊಡ್ತಾರೆ ಬಾಬನ್ನು ಇಷ್ಟು ಪ್ರೀತಿ ಮಾಡಬೇಕಂದ್ರೆ ಬಾಬನ್ನ ಪ್ರೀತಿ ಮಾಡಿದಾಗ ಬಾಬಾನ ಎಂದು ಮರಿಲೇಬಾರ್ದು ನೆನಪು ಮಾಡೋ ಅವಶ್ಯಕತೆ ಬೀಳಬಾರ್ದು ಬಾಬಾನ ಅಷ್ಟು ನಾವು ಬಾಬನಿಗೆ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ಆ ಬೇಹದ್ಕ ಬಾಬು ಕತೆ ತುಂಬ ಆತ್ಮ ಮೇರಿ ಸಂತಾನ ಬಾಬಾ ನಮಗೆ ಸ್ಮೃತಿ ತರಿಸ್ತಾ ಇದ್ದಾರೆ ಮಕ್ಕಳೇ ಬೇಹದ್ದಿನ ತಂದೆ ನಾನು ನಿಮ್ಗೆ ತೀರ್ಸ್ಕೊಡ್ತೇನೆ ನೀವೆಲ್ಲ ನನ್ನ ಮಕ್ಕಳಾಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸೋಬಿತುಮ್ ಅನಾದಿ ಸಂತಾನು ಭಾವತಿಸ್ತಾರೆ ಈಗಲ್ಲ ಮೊದಲಿಂದನೂ ಅನಾದಿಯಿಂದ ನಾವು ಬಾಬಾನ ಮಕ್ಕಳಾಗಿದ್ದೇವೆ ಅಂತ ವಜ್ಜು ಆಶಿಕ್ ಮಾಷಿಕ್ ಹೋತೆಯೇ ಉನೋಕೆ ಜಿಸ್ಮಾದಿಯಾದ್ ಬಾಬಾ ಉದಾಹರಣೆ ಕೊಡ್ತದೆ ಯಾವ ರೀತಿ ಶರೀರದ ಲೌಕಿಕ ಆಶಿಕ್ ಮಾಷಿಕ್ ಇರ್ತಾರೆ ಅವ್ರದ್ದೇನಾಗಿದೆ ಶರೀರವನ್ನು ನೆನಪು ಮಾಡ್ತಾರೆ ಆದರೆ ಇಲ್ಲೇನಾಗಿದೆ ಆತ್ಮಿಕ ಪ್ರೀತಿ ಆತ್ಮಿಕ ನೆನಪಾಗಿದೆ ಜೆ ಸಾಕ್ಷಾತ್ಕಾರ ಹತ್ತೆ ಫಿರ್ ಗುಮ ಹ ಜಾತೆ ವೈಸೆ ವೀ ಸಾಮನೆ ಆ ಜಾತೆ ಉಸ್ ಖುಷಿ ಮೇ ಖಾತೆ ಪೀತೆ ಯಾದ್ಕರ್ತೀವಿ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಅಲ್ಲಿ ಆ ಒಂದು ಶರೀರಧಾರಿಗೆ ಅವ್ರೇನೇ ಕೆಲಸ ಮಾಡ್ತಿದ್ರು ಸಹ ಅವರನ್ನು ಆ ಶರೀರವನ್ನು ನೆನಪು ಮಾಡಿ ಅದೇ ಒಂದು ಖುಷಿಯಲ್ಲಿ ತಿನ್ನೋದು ಉಣ್ಣೋದು ಎಲ್ಲವನ್ನು ಮಾಡಿ ಖುಷಿ ಪಡ್ತಿರ್ತಾರೆ ಬಾಬು ಉದಾಹರಣೆ ಕೊಡ್ತಾರೆ ತುಮಾರೇ ಇಸ್ ಯಾದ್ಮೇ ಬೌದ್ ಬಲೆ ಆದರೆ ಆ ನೆನಪಿಂದ ಏನು ಶಕ್ತಿ ಸಿಗುವುದಿಲ್ಲ ಆದರೆ ಇಲ್ಲಿ ನಾವು ಆತ್ಮಿಕ ತಂದೆ ಜೊತೆಗೆ ಆತ್ಮಿಕ ಪ್ರೀತಿ ಇಟ್ಕೊಂಡು ಈ ಒಂದು ಪ್ರೀತಿ ಏನಿದೆ ಈ ಒಂದು ನೆನಪೇನಿದೆ ಇದರಲ್ಲಿ ಬಹಳಷ್ಟು ಶಕ್ತಿ ಇದೆ ಎಷ್ಟೆಷ್ಟು ಬಾಬು ನೆನಪು ಮಾಡ್ತೀವಿ ಅಷ್ಟು ನಮಗೆ ಶಕ್ತಿ ಸಿಗ್ತದೆ ಅಂತ ಹೇಳ್ತಾರೆ ಏಗ್ ಬಾಬಕು ಯಾದ್ ಕರ್ತಾರೆ ಹೇಗೆ ಅದಕ್ಕೆ ಬಾಬಾ ಕೇಳ್ತಾರೆ ಒಬ್ಬ ತಂದೆಯೇ ನೆನಪು ಮಾಡ್ತಾ ಇರ್ತಿರ್ತಾನೆ ಅಂತ ಬಾಬಾ ಇದ್ದಾರೆ ಅವ್ರು ತುಮಕೋ ಫಿರ್ ಅಪ್ನ ಭವಿಷ್ಯ ಯಾದ ಆಗ ಎಷ್ಟೆಷ್ಟು ಬಾಬಾ ನೆನಪು ಮಾಡ್ತೀವಷ್ಟು ನಾವು ಮಕ್ಕಳಿಗೆ ನಮ್ಮ ಭವಿಷ್ಯ ನೆನಪಿಗೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ ವಿನಾಶಕ ಸಾಕ್ಷಾತ್ಕಾರ ಭೀ ಹೋಗೋ ಜೊತೆಗೆ ಈಗ ಮುಂದೆ ಆಗುವಂಥ ಒಂದು ವಿನಾಶ ಏನಾಗಿದೆ ಅಂದರೆ ಕಲಿಯುಗದ ವಿನಾಶ ಯಾವ ರೀತಿ ಆಗ್ತದೆ ಆದರೂ ಸಹ ಸಾಕ್ಷಾತ್ಕಾರ ಆಗ್ತದೆ ಹಾಗೆ ಚಲ್ ಜಲ್ದಿ ಜಲ್ದಿ ವಿನಾಶಕ ಸಾಕ್ಷಾತ್ಕಾರ ಹೋಗ ಹಾಂ ನಾವು ಎಷ್ಟೆಷ್ಟು ಪುರುಷಾರ್ಥದಲ್ಲಿ ಮುಂದುವರಿತಾ ಹೋಗ್ತೀವಿ ಆಗ ಬೇಗ ಬೇಗ ಯಾವ ರೀತಿ ವಿನಾಶ ಆಗ್ತದೆ ಅದೆಲ್ಲವೂ ಸಹ ನಾವು ಮಕ್ಕಳಿಗೆ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ ಫಿರ್ ತುಂಬ ಕಸೇಗೆ ಅಭಿ ವಿನಾಶೋ ನಾಹೇ ಬಾಪ್ಕೋ ಯಾದ್ಕರೋ ನೀವು ಸಾಕ್ಷಾತ್ಕಾರ ಆದ್ಮೇಲೆ ಆಮೇಲೆ ನೀವು ಹೇಳಲಿಕ್ಕೆ ಆಗ್ತದೆ ಈಗ ನೀವು ಈಗ ಸಾಕ್ಷ ವಿನಾಶ ಆಗಲಿದೆ ಅದಕ್ಕೆ ತಂದೆಯನ್ನು ನೆನಪು ಮಾಡಿ ಅಂತ ನಾವು ಬೇರೆಯವ್ರಿಗೆ ಹೇಳ್ಬೋದು ಯಾವಾಗ ನಮಗೆ ಸಾಕ್ಷಾತ್ಕಾರ ಆಗ್ತದೆ ಆಗ ನಾವು ಬೇರೆಯವ್ರಿಗೆ ತಿಳಿಸ್ಬೋದು ಅಂತ ಹೇಳ್ತಾರೆ ಬಾಪ್ನೇ ಸಬ್ ಕುಚ್ ಛೋಡ್ದೀಯ ನಾ ಕು ಭೀ ಪಿಚಾಡಿ ಮೇ ಯ ಅಬಿ ತೋ ಹಮ್ ಅಪ್ನಿ ರಾಜಧಾನಿ ಮಿಚ್ಚಲಿ ಬಾಬಾ ಉದಾಹರಣೆ ಕೊಡ್ತಾರೆ ಬ್ರಹ್ಮ ಬಾಬನಿಗೆ ಯಾವಾಗ ಸಾಕ್ಷಾತ್ಕಾರ ಆಯಿತು ಆಗ ಬ್ರಹ್ಮ ಬಾಬಾ ಎಲ್ಲವನ್ನು ಬಿಟ್ಟು ತಮ್ಮ ಉದ್ಯೋಗ ಎಲ್ಲವನ್ನು ಬಿಟ್ಟು ತಮ್ಮನ್ನು ಹಾಗೂ ತಮ್ಮ ಏನು ಧನ ಇತ್ತು ಅದೆಲ್ಲವನ್ನು ಬಾಬಾನ ಯಜ್ಞಕ್ಕೆ ಸಮರ್ಪಣೆ ಮಾಡಿರ್ತಾನೆ ಅದೇ ರೀತಿ ಸಹ ನಮಗೂ ಯಾಕಂದರೆ ಅಂತಿಮದಲ್ಲಿ ಏನೂ ಸಹ ನಮಗೆ ನೆನಪು ಬರಬಾರ್ದು ಇದು ನಂದು ಅಂತಿದ್ದರೆ ನೆನಪರ್ತದೆ ಅದಕ್ಕೆ ನನ್ನನ್ನು ಏನು ಸಹ ಇರಬಾರ್ದಾಗಿದೆ ಯಾಕಂದ್ರೆ ನಾವು ಈಗ ನಮ್ಮ ರಾಜಧಾನಿಗೆ ಹೋಗ್ತಾ ಇದ್ದೇವೆ ನೈ ದುನಿಯ ಮೇ ಜಾನ ಜರು ಯಾಕಂದರೆ ಹೊಸ ಜಗತ್ತಿಗಂತೂ ಅವಶ್ಯವಾಗಿ ಎಲ್ಲರೂ ಹೋಗಲೇಬೇಕಾಯ್ತು ಯಾರೂ ಸಹ ಇಲ್ಲಿ ಉಳಿಯೋದಿಲ್ಲ ಯೋಗ ಬಲ್ಸೆ ಸ ಪಾಪಂಕೋ ಭಸ್ಮ ಕರ್ನಾಹೇ ಇಸ್ಮೇ ಬಡಿ ಮೆಹನತ್ ಭಾವ ತಿಳಿಸ್ಕೊಡ್ತಾ ಇದ್ದರೆ ನಾವು ಎಷ್ಟೆಷ್ಟು ಯೋಗ ಮಾಡ್ತೀವಿ ಯೋಗ ಬಲದಿಂದ ನಮ್ಮೆಲ್ಲ ಪಾಪವನ್ನು ಭಸ್ಮ ಮಾಡಬೇಕಾಗಿದೆ ಇದರಲ್ಲೇ ಸ್ವಲ್ಪ ಏನಾಗಿದೆ ಪರಿಶ್ರಮ ಇದೆ ಅಂತ ಹೇಳ್ತಾರೆ ಬಾಬು ಗಡಿ ಗಡಿ ಬಾಪ್ಕೋ ಭೂಲ್ ಜಾತಿ ಕ್ಯೂಕಿಯ ಈ ಬಡಿ ಮಹೀನ್ ಚೀಸೆ ಬಾಬಾ ತಿಳಿಸ್ಕೊಡ್ತಾರೆ ಗಳಿಗೆ ಗಳಿಗೆಯೇ ಬಾಬಾನನ್ನ ಮರ್ತು ಬಿಡ್ತಾರೆ ಯಾಕಂದರೆ ಬಾಬಾ ಭಾಳ ಸೂಕ್ಷ್ಮ ಇದೆ ತಾನೆ ಅದಕ್ಕೋಸ್ಕರ ಬಾಬಾ ನೆನಪು ಸಹ ಸೂಕ್ಷ್ಮ ಇದೆ ಅದಕ್ಕೋಸ್ಕರ ಮರ್ತು ಬಿಡ್ತೇವೆ ಅಂತ ಹೇಳ್ತಾರೆ ಬಾಬಾ ಮಿಸಾಲ್ ಜೋ ದೇತ್ತೇ ಸರ್ಪಕ ಬ್ರಹ್ಮರಿಕ ಎಸ ಬಿಸ್ ಸಮಯಕ್ಕೆ ಹ್ಞೂ ನಾವು ಉದಾಹರಣೆ ಕೊಡ್ತೇವೆ ತಾನೆ ಹಾಂ ಏನು ಸರ್ಪ ಯಾವ ರೀತಿ ತಮ್ಮ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನ ಪಡೀತದೆ ಅಂತ ಅಥವಾ ಬ್ರಹ್ಮರಿ ಏನು ಮಾಡ್ತಾರೆ ಹುಳುಗಳನ್ನು ತಂದು ಬೂಬು ಆಗಿ ತನ್ನ ಸಮಾನ ಮಾಡ್ತಾರೆ ಅಂತ ಇದು ಈ ಸಮಯದ ಒಂದು ಯಾದಗಾರ ಗಾಯನ ಮಾಡ್ತೀವಿ ಅಂತ ಹೇಳ್ತಾರೆ ಉದಾಹರಣೆ ಕೊಡ್ತೇವೆ ಅಂತ ಹೇಳ್ತಾರೆ ಬ್ರಹ್ಮರಿ ಕ್ರಮಾಲ್ ಕರ್ತಿಯೇನ ಹುನ್ಸೆ ತುಮಾರಿ ಕಮಾಲ್ ಜಾಸ್ತಿ ಯಾವ ರೀತಿ ಆ ಒಂದು ಹುಳ ಸಾಧಾರಣ ಹುಳ ತಂದು ಅದನ್ನು ಬೂ 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 ಮಾಡಿ ತನ್ನ ಸಮಾನ ಹುಳಗಳನ್ನಾಗಿ ಬ್ರಹ್ಮರಿ ಹುಳ ಮಾಡ್ತದೆ ಅದೇ ರೀತಿ ಇದು ನಾವು ಅದು ಒಂದು ಕಮಾಲ್ ತಾನೆ ಸಾಧಾರಣ ಹುಳ ಮಾಡಿ ಬಂದು ಬ್ರಹ್ಮರಿ ಥರ ಮಾಡೋದು ಆದರೆ ಅದಕ್ಕಿಂತ ನಿಮ್ಮದು ಕಮಾಲ್ ಜಾಸ್ತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಬಾಬಾ ಲಿಖ್ತೇನ ಗ್ಯಾನ್ ಕಿ ಬೂಬೂ ಕರ್ತೇರೋ ಆಕ್ರಿಂದ ಜಾಕ್ ಪಡೆಂಗೆ ಜಾಯಂಗೆ ಕಾ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಎಲ್ಲ ಮಕ್ಕಳಿಗೆ ಏನು ಮಾಡ್ರಿ ಜ್ಞಾನದ ಬೂಬು ಅಂದರೆ ಪರಮಾತ್ಮ ತಂದೆಯನ್ನು ಪರಿಚಯವನ್ನು ಇರಿ ಬಾಬನ ಜ್ಞಾನವನ್ನು ತಿಳ್ಸ್ಕೊಡ್ತಾಯಿರಿ ಹಾಂ ಬರಲೇಬೇಕು ಎಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ ತುಮಾರೇ ಪಾಸಿ ಆತೇ ಜಾಯಿಂಗೆ ಆ್ಯಡ್ ಹೋತೆ ಜಾಯಿಂಗೆ ತುಮಾರ ನಾಮಾಚಾರ ಹೋತಾ ಜಾಯಗ ಅಭಿ ತೊಬೋ ಥೋಡೆ ಏನ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ದಿನ ಪ್ರತಿದಿನ ಬಾಬನ ಮಕ್ಕಳು ವೃದ್ಧಿ ಆಗ್ತಾ ಹೋಗ್ತದೆ ಹ್ಮ್ ನಿಮ್ದು ಹೆಸರು ವೃದ್ಧಿ ಆಗ್ತದೆ ಬ್ರಹ್ಮ ಕುಮಾರದ ಹೆಸರು ವೃದ್ಧಿ ಆಗ್ತದೆ ಆ ಬಾಬನ ಹೆಸರು ವೃದ್ಧಿ ಆಗ್ತದೆ ಅದಕ್ಕೋಸ್ಕರ ಈಗಂತೂ ಸ್ವಲ್ಪ ಜನ ಇರ್ತಾನೆ ಹಂಗೆ ಸಮಯ ಹೋದಂಗೆ ಹೋದಂಗೆ ಬಾಬನ ಮಕ್ಕಳು ವೃದ್ಧಿ ಆಗ್ತದೆ ಹೇಳ್ತಾರೆ ಬಾಬಾ ಅಚ್ಚ

ಆತ್ಮಿಕ ತಂದೆಯ ಆತ್ಮೀಯ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನಕ್ಕ ಖೂಬ್ ಸಾಗರ ಮಂತನ್ ಕರ್ನಾಹೆ ಈ ಜ್ಞಾನದ ಬಹಳಷ್ಟು ಬುದ್ಧಿಯಲ್ಲಿ ವಿಚಾರ ಸಾಗರ ಮಂತನ ನಡೀತಾ ಇರಬೇಕಾಗಿದೆ ಜೋ ಸುನೆ ಉಸೆ ಉಗಾಹೆ ಬಾಬನಿಂದ ಏನು ಜ್ಞಾನ ಕೇಳಿದ್ದೇವೆ ಅದನ್ನು ಮತ್ತೆ ಪುನಃ ನೆನಪಿಸ್ತಾ ಇರಬೇಕು ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅಂತರ್ಮೂ ದೇಖನಾ ಹೇ ಕಿ ಬಾಪ್ಸೆ ಐಸಿ ದಿಲ್ ಲಗಿ ಹುಯಿ ಹೇ ಜೋ ಕಬಿ ಭೂಲೆ ತೋ ತೋನಿ ಹೇ ಬಾಬಾ ತಿಳಿಸ್ತಾರೆ ಅಂತರ್ಮುಖಿಯಾಗಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು ತಂದೆ ಜೊತೆ ಏನು ನಮ್ಮ ಮನಸ್ಸನ್ನು ಜೋಡಿಸಿದ್ದೇವೆ ಮತ್ತೆ ತಂದೆಯನ್ನು ಮರ್ತಿಲ್ಲವ ನಾವು ಅಂತ ನಮ್ಮನ್ನು ನಾವು ಚೆಕ್ ಮಾಡಬೇಕು ನಾನೆಷ್ಟು ಬಾಬನ್ನು ನೆನಪು ಮಾಡ್ತೇನೆ ಅಥವಾ ಎಷ್ಟು ಮರಿತೇನೆ ಇದನ್ನು ನಾವು ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಕೊಯ್ ಬಿ ಪ್ರಶ್ನೆ ಆದಿ ಪೂಷಣೆ ಮೇ ಅಪ್ನಾ ಟೈಮ್ ವೇಸ್ಟ್ ನ ಕರ್ ಯಾತ್ ಕಿ ಯಾತ್ರ ಸೇ ಸ್ವಯಂ ಕೋ ಪಾವನ್ ಬ ನಾನೇ ಹ್ಞೂ ಪದೇ ಪದೇ ಪ್ರ ಇದು ಹಾಗೆ ಯಾಕೆ ಹೀಗೆ ಅಂತ ಈ ಜ್ಞಾನದಲ್ಲಿ ಭಾಳ ಪ್ರಶ್ನೆ ಕೇಳ್ತಿರ್ತವೆ ಕೆಲವರು ಹ್ಞೂ ಪ್ರಶ್ನ ಚಿತ್ತ ಆಗಿರ್ತಾರೆ ಅದಕ್ಕೋಸ್ಕರ ಆ ಎಲ್ಲ ಪ್ರಶ್ನೆಗಳ ಕೇಳೋದಲ್ಲಿ ಸಂಗಮದ ಸಮಯವನ್ನು ಅಮೂಲ್ಯ ಸಮಯವನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ ಯಾಕಂದ್ರೆ ಎಷ್ಟೆಷ್ಟು ನೆನಪಿನ ಯಾತ್ರೆಯಲ್ಲಿರ್ತೇವೆ ಅಷ್ಟು ಏನಾಗ್ತೇವೆ ನಮ್ಮನ್ನು ನಾವು ಪಾವನನಾಗಿ ಮಾಡಬೇಕಾಗಿದೆ ಅಂಥ ಸಮಯ ಮೇ ಈ ಬಾಪಿಗೆ ಯಾತ್ಕೆ ಶಿವ ಅವ್ರ ಕೊ ಬಿ ವಿಚಾರ ನ ಆಯೆ ಯ ಅಭ್ಯಾಸ ಅಭಿಸೇಕರ್ನ ಹೇ ತಿಳಿಸ್ಕೊಡ್ತಾ ತಿಳ್ಸ್ಕೊಡ್ತಾಯಿದ್ರೆ ಅಂತಿಮ ಸಮಯದಲ್ಲಿ ಒಬ್ಬ ತಂದೆ ಹೊರತಾಗಿ ಇನ್ನು ಯಾವುದೇ ವಿಚಾರ ಬರಬಾರ್ದು ಆ ಒಂದು ಅಭ್ಯಾಸ ಈ ಸಮಯದಲ್ಲಿ ಮಾಡಬೇಕು ಸತತ ಅಭ್ಯಾಸ ಒಬ್ಬ ಪರಮಾತ್ಮ ನೆನಪಂಥ ಅಭ್ಯಾಸ ಸತತವಾಗಿ ಈಗಲೇ ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ ಬಾಬಾ ಇವತ್ತು ಬಾಬಾ ವರದಾನ ಇದ್ದಾರೆ ದೃಢ ಸಂಕಲ್ಪ ರೂಪಿ ದ್ವಾರ ಋತ್ಯೋಂಕ ಪರಿವರ್ತನೆ ಕರ್ನೆ ವಾಲೆ ಮಹಾನ್ ಆತ್ಮಾಭಾವ ಎಷ್ಟು ಸುಂದರವಾದ ವರದಾನ ದೃಢ ಸಂಕಲ್ಪದ ರೂಪಿ ಒಂದು ರಥದ ಮೂಲಕ ನಮ್ಮ ಬುದ್ಧಿಯಲ್ಲಿರುವಂಥ ಆಲೋಚನೆಗಳು ವಿಚಾರಗಳು ಇದೆಲ್ಲವನ್ನು ಪರಿವರ್ತನೆ ಮಾಡುವಂತಹ ಮಹಾನ್ ಆತ್ಮಾಭಾವ ಆಗಿದ್ದೀರಾ ಮಹಾನ್ ಆತ್ಮ ಬನ್ನೇಕಾ ಆಧಾರೇ ಪವಿತ್ರತೆ ಆದರೆ ಬಾಬಾ ಇದ್ದರೆ ಮಹಾನ್ ಆತ್ಮ ಆಗಬೇಕಂದ್ರೆ ಅದಕ್ಕೆ ಮುಖ್ಯವಾದ ಆಧಾರ ಏನಾಗಿದೆ ಪವಿತ್ರತೆ ಆಗಿದೆ ಇಸ್ ಪವಿತ್ರತಾಕ್ಕೆ ಪ್ರತಿಜ್ಞಾಕೆ ಪ್ರತಿಜ್ಞಾಕ್ಕೆ ಧಾರಣ ಧಾರಣಕರ್ನ ಅರ್ಥಾತ್ ಮಹಾನ್ ಆತ್ಮ ಬಣ್ಣ ಈ ಒಂದು ಪತ್ ಪವಿತ್ರತೆಯನ್ನು ಏನು ಮಾಡಬೇಕಾಗಿದೆ ಪ್ರತಿಜ್ಞೆ ರೂಪದಲ್ಲಿ ಅದನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡೋದು ಅಂದರೆ ಮಹಾನ್ ಆತ್ಮ ಆಗೋದಾಗಿದೆ ಕೊಯ್ ಬಿ ದೃಢ ಸಂಕಲ್ಪ ರೂಪಿರೋ ವೃತ್ತಿಕೋ ಬದಲಿದೆತ್ತಾಯ ಹ್ಞೂ ನಾವು ಯಾವುದೇ ರೀತಿಯ ಒಂದು ದೃಢ ಸಂಕಲ್ಪ ತೆಗೆದುಕೊಂಡಾಗ ನಮ್ಮ ವಿಚಾರಗಳು ಸಂಕಲ್ಪಗಳು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪವಿತ್ರತಾಕ ವೃತ್ ಲೇನ ಅರ್ಥಾತ್ ಅಪ್ನಿ ವೃತ್ತಿಕೋ ಶ್ರೇಷ್ಠ ಬನಾನ ಭಾವ ಇದ್ರೆ ಪವಿತ್ರತೆ ರಥೆಯನ್ನು ತೆಗೆದುಕೊಳ್ಳೋದಂದರೆ ನಮ್ಮ ವೃತ್ತಿ ಅಂದರೆ ನಮ್ಮ ಸಂಕಲ್ಪಗಳು ನಮ್ಮ ವಿಚಾರಗಳು ಆಲೋಚನೆಗಳನ್ನು ಶ್ರೇಷ್ಠನಾಗಿ ಮಾಡೋದಾಗಿದೆ ರಕ್ನ ಅರ್ಥಾತ್ ಸ್ಥೂಲ್ ಪರಹೇಶ್ ಪರಹೇಶ್ಕರ್ನ ಮನ್ಮೆ ಪಕ್ಕಾ ಸಂಕಲ್ಪೇನ ಹ್ಞೂ ರಥವನ್ನು ತೆಗೆದುಕೊಳ್ಳೋದಂದ್ರೇ ನಮ್ಮ ಸ್ಥೂಲ ರೀತಿಯಿಂದ ಏನು ಹೇಳ್ತಾರೆ ರಥ ಮಾಡೋದಂದರೆ ಆ ಸಮಯದ ಇವತ್ತು ಇದು ತಿನ್ನಬೇಕು ಅದು ತಿನ್ಬೇಕಂತ ಯಾ ಪತ್ತೆ ಮಾಡ್ತಿರ್ತಾನೆ ಅದೇ ರೀತಿ ಈ ಮನಸ್ಸಿನಲ್ಲೇ ಸಂಕಲ್ಪ ತೆಗೆದುಕೊಂಡು ನಾವು ಮನಸ್ಸಿನಲ್ಲಿ ಯಾವ ರೀತಿ ಸಂಕಲ್ಪ ಮಾಡಬೇಕಂತ ರಥವನ್ನು ಮಾಡಬೇಕಂತ ಹೇಳ್ತಾರೆ ಬಾಬಾ ತು ಪಾವನ್ ಬನ್ನೇಕ ರೀಯ ಅವ್ರ ಹಮ್ ಆತ್ಮ ಬಾಯಿ ಬಾಯಿ ಹೇ ಯ ಬ್ರದರ್ ಹುಡ್ಕಿ ವೃತ್ತಿ ಬನಾಯಿ ಬಾಬಾ ತಿಳಿಸ್ಕೊಡ್ತದೆ ಆದ್ದರಿಂದ ಆಗುವಂಥ ಒಂದು ವ್ರತವನ್ನು ತೆಗೆದುಕೊಂಡಿದ್ದೇವೆ ನಾವೆಲ್ಲ ಆತ್ಮಗಳು ಸೋದರ ಆತ್ಮಗಳಾಗಿದ್ದೇವೆ ಈ ಒಂದು ಆತ್ಮಿಕ ಸೋದರತ್ವದ ಒಂದು ಸಂಕಲ್ಪಗಳು ವಿಚಾರಗಳು ನಮ್ಮಲ್ಲಿ ಉತ್ಪನ್ನ ಆಗಬೇಕಾಗಿದೆ ಅಂತ ಹೇಳ್ತಾರೆ ಬಾಬು ವೃತ್ತಿ ವೃತ್ತಿ ಅಂದರೆ ನಮ್ಮ ವಿಚಾರಗಳು ಸಂಕಲ್ಪಗಳು ಇಸಿ ವೃತ್ತಿ ಸೇ ಬ್ರಾಹ್ಮಣ್ ಮಹಾನ್ ಆತ್ಮ ಬನ್ಗೈ ಹಾಂ ಈ ಒಂದು ಸಂಕಲ್ಪಗಳಿಂದ ವಿಚಾರಗಳಿಂದ ನಾವೆಲ್ಲ ಬ್ರಾಹ್ಮಣ ಆತ್ಮಗಳೇನಾಗಿದ್ವಿ ಮಹಾನ್ ಆತ್ಮಗಳಾಗಿದ್ದೇವೆ ಸ್ಲೋಗನ್ ಸ್ಲೋಗನೇ ವ್ಯರ್ಥ ಸೇ ಬಚನಾತು ಮುಖ ಪರ್ ದೃಢ ಸಂಕಲ್ಪ ಬಟನ್ ಲಗಾದು ಹ್ಞೂ ಬಾಬಾ ಇವತ್ತು ಸ್ಲೋಗನ್ ಎಷ್ಟು ಚೆನ್ನಾಗಿದೆ ವ್ಯರ್ಥದಿಂದ ಮುಕ್ತ ಆಗಬೇಕಂದ್ರೆ ಮುಖದಲ್ಲೇ ಅಂದರೆ ನಮ್ಮ ಮಾತಿನಲ್ಲಿ ಏನು ಮಾಡಬೇಕು ಅಥವಾ ಮುಖದಲ್ಲಿ ದೃಢ ಸಂಕಲ್ಪದ ಒಂದು ಬಟನ್ ಹಚ್ಚಿದಾಗ ಯಾವಾಗ ಅಷ್ಟೇ ಅದು ಬಟನ್ ಓಪನ್ ಮಾಡಬೇಕು ಅಚ್ಚಾ ಓಕೆ ಓಂ ಶಾಂತಿ